ಹಾಗೂ ನನ್ನ ಕೋಟಿ ನಮಸ್ಕಾರಗಳು. ಸೊ ಇವತ್ತಿನ ದಿನ ತುಂಬಾ ವಿಶೇಷ, ಯಾಕಂದ್ರೆ ಒಂದು ಪ್ರಮುಖ ನಿರ್ಮಾಣ ಸಂಸ್ಥೆ ಜಿಯೋ ಸ್ಟುಡಿಯೋಸ್ ಅವರು ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲು ಅವರು ಕೈ ಜೋಡಿಸಿದ್ದಾರೆ. ಕೈ ಜೋಡಿಸಿ ಕೋಟಿ ಅನ್ನೋ ಒಂದು ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇದ್ದಾರೆ. ಸೊ ನಮ್ಮೆಲ್ಲರಿಗೂ ಇದೊಂದು ಆನರ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಮುಖಾಂತರ ಈಗ ನಮ್ಮ ಸಿನಿಮಾದ ಸೂತ್ರಧಾರ ಪರಮೇಶ್ವರ್ ಗುಂಡ್ಕಲ್ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಇಷ್ಟು ದಿನ ನಾನು ಅವ್ರನ್ನ ಫಾರ್ಮಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೆ, ಆದ್ರೆ ಇವತ್ತು ನಾನ್ ಕಂಡಂತ ಪರಮ್ ಸರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ನಿಮ್ಗೆಲ್ಲರಿಗೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್, ವಿತ್ ಯೋರ್ ಪರ್ಮಿಷನ್. ಸರ್ ನಿಮ್ಗೋಸ್ಕರ ಬರ್ಕೊಂಡ್ ಬಂದಿದ್ದೀನಿ ಸರ್. ನಾನು ಒಂದು ಕ್ರಿಕೆಟ್ ಆಟದ ತಂಡಕ್ಕೆ ನಾಯಕನ ಪಾತ್ರ ಎಷ್ಟು ಮುಖ್ಯವಾಗುತ್ತೋ ಹಾಗೆ ಒಂದು ಸಿನಿಮಾ ತಂಡಕ್ಕೆ ನಿರ್ದೇಶಕನ ಪಾತ್ರ ಅಷ್ಟೇ ಮುಖ್ಯವಾಗುತ್ತೆ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇವರಿಗೆ ಸಿನಿಮಾ ಎಷ್ಟು ಇಷ್ಟನೋ ಅಷ್ಟೇನೆ ಇಷ್ಟ. ಒಂದು ಚಿಕ್ಕ ಊರು, ಸಾಧಾರಣ ಕುಟುಂಬ, ಕೆಂಪು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ರು. ಬರವಣಿಗೆ ದೇವರು ಅಂತ ನಂಬಿ ಪತ್ರಿಕಾ ಮಾಧ್ಯಮ ಹಾಗೂ ಕಿರುತೆರೆ ಕ್ಷೇತ್ರವನ್ನು ಕಲರ್ಫುಲ್ ಮಾಡಿದವರು ನಮ್ಮ ಪ್ರೀತಿಯ ಪರಮ್ ಸರ್. ಅಲ್ಲ ಅಲ್ಲ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪರಮೇಶ್ವರ್ ಗುಂಡ್ಕಲ್ ಸರ್. ನೀವು ಬರೆದ ಅದೆಷ್ಟೋ ಕಾಡುವಂತಹ ಕಥೆಗಳು ಎರಡು ಧಾರಾವಾಹಿಯನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು. ಹೊಸ ಹೊಸ ಕನ್ನಡದ ಪದಗಳ ಬಳಕೆ ಆಗ್ಬೇಕು, ಕನ್ನಡ ಭಾಷೆ ಸಮೃದ್ಧಿ ಆಗ್ಬೇಕು ಎಂಬ ಬರಹಗಾರರಿಗೆ ಧೈರ್ಯ ಕೊಟ್ಟಿದ್ದು ನಿಮ್ಮ ಮಾತು ಹಾಗೂ ನಿಮ್ಮ ಬರಹ ಸರ್. ನನ್ನಂತಹ ಅದೆಷ್ಟೋ ಪ್ರತಿಭೆಗಳಿಗೆ ಒಂದು ವೇದಿಕೆ ಕಟ್ಟಿ ಯಶಸ್ಸಿನ ಕಡೆ ದಾರಿ ಮಾಡಿದ್ರು. ಅಂದು ನೀವು ಹೇಳಿದ ಧೈರ್ಯದ ಮಾತುಗಳು ನನ್ಗೆ ಇನ್ನೂ ನೆನಪಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇಂದು ನಿಮ್ಮ ಕನಸು ನನಸಾಗುವ ಸಮಯ ಹತ್ತಿರ ಬಂದಿದೆ. ಅಂದೇ ನೀವು ನಿಮ್ಮ ಕಥೆಗಳೊಂದಿಗೆ ಸಾಕಷ್ಟು ಜನರ ಮನೆಗಳನ್ನ ಗೆದ್ದವರು. ಇಂದು ನಿಮ್ಮ ಕನಸಿನ ಕೋಟಿ ಸಿನಿಮಾ ಮೂಲಕ ಕನ್ನಡಿಗರ ಮನಸ್ಸು ಗೆಲ್ಲಲು ರೆಡಿಯಾಗಿದ್ದೀರಾ? ನಿಮ್ಮೊಂದಿಗೆ ನಾವೆಲ್ಲರೂ ನಿಮ್ಮ ಕೋಟಿ ಜರ್ನಿಗೆ ಸಾಥ್ ಕೊಡ್ಬೇಕು ಅಂತ ನಾವು ಕೂಡ ರೆಡಿಯಾಗಿದ್ದೀವಿ ಸರ್. ಸೊ ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಪರಮ್ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೆದು ಅವರ ಮೂಲಕ ನಾವು ಈ ಕೋಟಿ ಸಿನಿಮಾದ ಬಗ್ಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಸರ್. ಸ್ಟೇಜ್ ಇಸ್ ಆಲ್ ಯೋರ್ಸ್. ಆರಾಮಾಗಿದ್ದೆ, ಆದ್ರೆ ಎಲ್ಲವನ್ನೂ ಕತೆ ರೂಪದಲ್ಲಿ ಹೇಳೋದೊಂದು
ಅಭ್ಯಾಸ ಇತ್ತು ನನಗೆ, ಅಥವಾ ಅದು ಬಹಳ ಸಹಜವಾಗಿ ನನಗೆ ಬರ್ತಾ ಇದ್ದಿಲ್ಲ ಕತೆ ಕತೆ ರೂಪದಲ್ಲಿ ಹೇಳೋದು ಅನ್ನೋದು ನನಗೆ ಒಂಚೂರು ಗೊತ್ತಾದ ಸಂದರ್ಭದಲ್ಲಿ ಕತೆಯನ್ನ ದೊಡ್ಡ ಪರದೆಯಲ್ಲಿ ಯಾಕೆ ಹೇಳಬಾರದು ಅನ್ನೋ ಥಾಟ್ ಬಂತು. ಮತ್ತು ಆ ಥಾಟ್ ನನ್ನನ್ನ ನನ್ನ ಲೈಫ್ನ ಮೇಲೆ ಕೆಳಗೆ ಮಾಡಿಬಿಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಥಾಟ್ ಬಂದ ನಂತರ ಸರಿಯಾಗಿ ಒಂದು ನೆಮ್ಮದಿಯಲ್ಲಿದ್ದೆ, ನಾನು ಬಹಳ ಆರಾಮಾಗಿದ್ದೆ. ಆಕ್ಚುಲಿ ಈ ಸಿನಿಮಾದಲ್ಲಿ ಕೋಟಿ ಇರೋ ತರ ಬಹಳ ಆರಾಮಾಗಿ ಓಡಾಡ್ಕೊಂಡು ನೆಮ್ಮದಿಯಾಗಿದ್ದೆ. ಏನೋ ಸಂಬಳ ಬರೋದು, ಬೆಂಗಳೂರಲ್ಲೇ ಇರ್ತೀನೋ ಮುಂದುವರಿತೀನೋ ಗೊತ್ತಿರಲಿಲ್ಲ, ಊರಿಗೆ ಹೋಗ್ತೀನೋ ಅಥವಾ ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೆ ಗದ್ದೆ ತೋಟ ನೋಡ್ಕೋತಾ ಇದ್ದೆ ವಾಪಸ್ ಹೋಗಿ ಗದ್ದೆ ತೋಟ ನೋಡ್ಕೋತೀನೋ, ಈ ತರ ನನ್ನ ತಲೆಯಲ್ಲಿ ಹೆಚ್ಚು ಕನಸುಗಳು ಇರಲಿಲ್ಲ. ಆದ್ರೆ ಸಿನಿಮಾ ಅನ್ನೋ ವಿಷಯ ನನ್ನ ಲೈಫಿಗೆ ಬಂದ ಕೂಡಲೇ ನನ್ನ ಜೀವನ ಮೇಲೆ ಕೆಳಗೆ ಆಗ್ಬಿಡ್ತು. ಅಲ್ಲಿಂದ ಮುಂದೆ ಅದು ಬಹಳ ಇದು 20 ವರ್ಷ ಆಗಿದೆ ಈ ಥಾಟ್ ಬಂದು. ಬಟ್ ಏನೇನೋ ಕಾರಣಕ್ಕೆ ಅಂದ್ರೆ ನಾನು ಅದನ್ನ ಚೇಸ್ ಮಾಡಿದಷ್ಟು ಅದು ದೂರ ಆಗ್ತಾನೆ ಹೋಯ್ತು. ಮತ್ತು ಆ ಹಂತದಲ್ಲಿ ನನಗೆ ಸಿನಿಮಾ ಬಗ್ಗೆ ಇದ್ದ ಕಲ್ಪನೆ ಮತ್ತು ಅದು ಬೀಳ್ತಾ ಇದ್ದ ಅಗಾಧವಾದ ತಿಳುವಳಿಕೆಯನ್ನ ನಾನು ರೂಢಿಸ್ಕೊಳ ತಗೊಳಕ್ಕೆ ಅದಕ್ಕೆ ಇಷ್ಟು ದೊಡ್ಡ ಜರ್ನಿ ಬೇಕಿತ್ತು ಅಂತ ಅನ್ಸುತ್ತೆ. ಆ ಹಂತದಲ್ಲಿ ತಲೆ ಕೆಳಗಾಗಿರುವ ಲೈಫ್ ನನ್ನನ್ನು ಎಲ್ಲೆಲ್ಲಿಗೋ ಕರ್ಕೊಂಡೋಯ್ತು. ನಾನು ಸಿನಿಮಾ ಪತ್ರಕರ್ತ ಇದೆ, ಸಿನಿಮಾಗಳನ್ನ ನಂದೇ ಆದ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದೆ, ನಿಮ್ ಜೊತೆಗೆ ಈ ತರದ ಅನೇಕ ಪತ್ರಿಕಾಗೋಷ್ಠಿಗಳಿಗೆ ಬರ್ತಾ ಇದ್ದೆ. ಅದಾದ್ಮೇಲೆ ಸಿನಿಮಾ ಮಾಡೋ ಮೊದಲು ಏನಾದ್ರೂ ಒಂದು ವಿಜುವಲ್ ಮೀಡಿಯಂ ಏನೋ ಮಾಡಬೇಕು ಅಂತ ಆಯ್ತು. ಆ ಕಾರಣಕ್ಕೆ ಟಿವಿಯನ್ನ ತಗೊಂಡೆ. ಟಿವಿಯನ್ನ ತಗೊಂಡಿದ್ದೆ ಹೇಗೆ ಅಂದ್ರೆ, ನಾನು ಬೆಂಗಳೂರಿಗೆ ಬರಬೇಕು ಅಂತ ಬಸ್ ಹತ್ತಿದವನು ಹುಬ್ಬಳ್ಳಿಯಲ್ಲಿ ಇಳ್ಕೊಂಡೆ. ಟಿವಿ ಹುಬ್ಬಳ್ಳಿ ಅಂತ ಅಂದ್ಕೊಳ್ಳೋದಾದ್ರೆ ಬಹಳ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನನಗೆ ಬಹಳ ಇಷ್ಟ ಆಗೋಯ್ತು. ಅಲ್ಲಿ ಇಳ್ಕೊಂಡಾಗ ಏನೋ ಒಂದ್ ಕೆಲಸ ಕೊಟ್ರು ಯಾರೋ, ಅಲ್ಲೇ ಉಳ್ಕೋ ಅಂತಂದ್ರು, ಅಲ್ಲಿ ಸಿಗೋ ಜನ ಎಲ್ಲ ಬಹಳ ಚೆನ್ನಾಗಿದಾರಲ್ಲ ಅಂತ ಅನ್ಸಿ ಅಲ್ಲಿ 10 ವರ್ಷಗಳ ಜರ್ನಿ ಆಗೋಯ್ತು. ಅದು ಆಕ್ಚುಲಿ ಬೆಂಗಳೂರು ಬಸ್ ಅನ್ನ ಹತ್ತಬೇಕು ಅನ್ನೋದೇ ಮರೆತು ಹೋಗುವಷ್ಟು ಹುಬ್ಬಳ್ಳಿ ಚೆನ್ನಾಗಿತ್ತು. ಅಂದ್ರೆ ನಾನು ಹೇಳ್ತಿರೋದು ಟೆಲಿವಿಷನ್ ಅಷ್ಟು ಚೆನ್ನಾಗಿತ್ತು ನನಗೆ. ಅದು ಆದ್ಮೇಲೆ ಅದನ್ನ ಅಲ್ಲಿಂದ ಬಸ್ ಬೆಂಗಳೂರಿಗೆ ಬರಲೇಬೇಕು ಅನ್ನೋದೊಂದು ತೀರ್ಮಾನ ಯಾಕೆ, ಅಥವಾ ಸಿನಿಮಾಗೆ ಬರಲೇಬೇಕು ಅನ್ನೋ ತೀರ್ಮಾನ ಯಾಕೆ ಬಂತು ಅಂದ್ರೆ, ಒಂದು ಕನಸಿತ್ತು, ಆ ಕನಸಿಂದ ಇಷ್ಟೆಲ್ಲ ಆಯ್ತು. ಇಲ್ಲಿ ನಾನು ನೋಡಿರುವ ಸಂತೋಷ ಇರ್ಬೋದು, ನಾನು ನೋಡಿರುವ ಹಣ ಇರ್ಬೋದು, ನಾನು ನೋಡಿರುವ ನಾನು ಮಾತಾಡಿರುವ ಜನ ಇರ್ಬೋದು, ನಾನು ಕೆಲಸ ಮಾಡಿರುವ ವ್ಯಕ್ತಿಗಳಿರ್ಬೋದು, ಅನೇಕರು ನನ್ನನ್ನ ಗೈಡ್ ಮಾಡಿದ್ದಾರೆ ಕೂಡ. ಇದೆಲ್ಲೂ ಅದು ಯಶಸ್ ಇರ್ಬೋದು, ಅವಮಾನ ಇರ್ಬೋದು, ರೋಲ್ ಇರ್ಬೋದು, ಟ್ರೋಲ್ ಇರ್ಬೋದು, ಎಲ್ಲವೂ ಆಗಿದ್ದು ಟೆಲಿವಿಷನ್ ನಿಂದ. ಆ ಟೆಲಿವಿಷನ್ 10 ವರ್ಷಗಳ ಜರ್ನಿ ಬಹಳ ತುಂಬಾ ಕಂಟೆಂಟೆಡ್ ಇದ್ದೆ ನಾನು, ಬಹಳ ಖುಷಿ ಜರ್ನಿ ಅದು. 10 ವರ್ಷ ಆದ ದಿನ ನಾನು ನನ್ನ ಬಾಸಿಗೆ ನಾನು ಆಕ್ಚುಲಿ ಒಂದು ಕಾಲ್ ಮಾಡಿದೆ, ಒಂದು ಇಮೇಲ್ ಬರೆದೆ, ಇಲ್ಲ ನಂಗೆ ಬಹುಶಃ ಇಲ್ಲೇ ರಿಟೈರ್ ಆಗ್ಬಿಡ್ತೀನಿ ಅಂತ ಅನಿಸ್ತು ನನಗೆ. ಕಲರ್ಸ್ ಕನ್ನಡದಲ್ಲಿ ನಾನು ರಿಟೈರ್ ಆಗ್ಬಿಡ್ತೀನಿ ಅನ್ನೋ ಅನುಮಾನ ಬಂದಾಗ ಒಂದು ಇಮೇಲ್ ಬರೆದೆ. ಅವರು ಅದನ್ನ ನೋಡಿದ್ರು, ಸ್ವಲ್ಪ ನೀನು ಕೆಲಸ ಮಾಡ್ತಾ ಇರೋ ಟಿವಿಯಲ್ಲಿ, ಟಿವಿ ಮಾಡಿಕೊಂಡು ಸಿನಿಮಾ ಮಾಡು, ಈ ತರ ಎಲ್ಲ ಸಲಹೆಗಳು ಬಂದ್ವು. ಆದ್ರೆ ಕೊನೆಗೆ ನಾನು ಇಲ್ಲ ಸಿನಿಮಾ ಮಾಡಲೇಬೇಕು ಅಂದಾಗ ನನಗೆ ನನ್ನನ್ನ ಕರೆಸ್ಕೊಂಡು ಮಾತಾಡಿದ್ದು ಆಕ್ಚುಲಿ ಜ್ಯೋತಿ ದೇಶಪಾಂಡೆ. ಆಕ್ಚುಲಿ ಇವತ್ತು ಈ ಸಿನಿಮಾ ಏನಾದ್ರೂ ಆಗಿದ್ದಿದ್ರೆ ಅದಕ್ಕೆ ಕಾರಣ ಒಂದೇ ವ್ಯಕ್ತಿ, ಅದು ಜ್ಯೋತಿ ದೇಶಪಾಂಡೆ. ಯಾಕೆ ಇದನ್ನು ಹೇಳಿದ್ದೀನಿ ಅಂದ್ರೆ, ಜ್ಯೋತಿ ದೇಶಪಾಂಡೆ ಅವರು ಒಂದು ಜಿಯೋ ಸ್ಟುಡಿಯೋಸ್ ಇಂದ ಅನೇಕ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇತ್ತೀಚೆಗೆ ಬಂದ 4 ಸಿನಿಮಾಗಳು ಅಂದ್ರೆ ಸೂಪರ್ ಹಿಟ್ 4 ಸಿನಿಮಾಗಳು ಜಿಯೋ ಸ್ಟುಡಿಯೋಸ್ ಇದೆ. ಆರ್ಟಿಕಲ್ 370 ಇರ್ಬೋದು, ಲಾಭತಾ ಲೇಡೀಸ್ ಇರ್ಬೋದು, ಶೇತಾಂಗ್ ಇರ್ಬೋದು, ತೇರಿ ಬಾತೊಮ್ಮೆ ಇರ್ಬೋದು, ಈ ತರ ಅವರು ಹಿಟ್ ಆಫ್ಟರ್ ಹಿಟ್ ಜಿಯೋ ಸ್ಟುಡಿಯೋಸ್ ಕೊಟ್ಟಿದೆ. ಜ್ಯೋತಿ ಇನ್ನೇನು ಕೇಳಲಿಲ್ಲ, ಸ್ಕ್ರಿಪ್ಟ್ ಓದಿದ್ರು ಮತ್ತು ಸ್ಕ್ರಿಪ್ಟ್ ಅನ್ನ ಒಂದು ಮಟ್ಟಕ್ಕೆ ಅರ್ಥ ಮಾಡಿಕೊಂಡು ಅವ್ರು ಹೇಳಿದ್ ಒಂದೇ, ಓಕೆ ಸೊ ನಾನು ಕತೆ ಹೇಳುವವನನ್ನ ನಂಬುತ್ತೀನಿ, ನೀನ್ ಮಾಡು ಅಂತ. ಸೊ ಈ ಒಂದು ಧೈರ್ಯ ಒಬ್ಬ ಕತೆಗಾರನಿಗೆ ಸಿಕ್ಕಿದ್ದು ಅದು ಅದೃಷ್ಟ. ಸೊ ಅವರು ನನಗೆ ಅವಕಾಶ ಕೊಟ್ರು, ಓಕೆ ಟಿವಿ ಬಿಡ್ತೀಯ, ಆಯ್ತು ನಿನ್ನ ಜಿಯೋ ಸ್ಟುಡಿಯೋಸ್ ಅನ್ನ ಕರ್ನಾಟಕದಲ್ಲಿ ಸೆಟಪ್ ಮಾಡು ಅಂತ ನನ್ನ ಜಿಯೋ ಸ್ಟುಡಿಯೋಸ್ ಕರ್ಕೊಬಂದ್ರು. ಇಲ್ಲ ನನಗೆ ಸ್ಟುಡಿಯೋ ಸೆಟಪ್ ಮಾಡೋದಕ್ಕಿಂತ ನಾನು ಸಿನಿಮಾ ಮಾಡಬೇಕು, ನನಗೆ ತೀವ್ರವಾಗಿ ಒದ್ದಾಟ ಇದೆ ಸಿನಿಮಾವನ್ನ ಸಿನಿಮಾದ ಮೂಲಕ ಕತೆ ಹೇಳಬೇಕು ಅಂತ. ಆ ಒದ್ದಾಟಕ್ಕೆ ನೀವು ಸಪೋರ್ಟ್ ಮಾಡೋದಾದ್ರೆ ಮಾತ್ರ ಮಾಡ್ತೀನಿ ಅಂದಾಗ, ಇಲ್ಲ ಇಲ್ಲ ನೀನ್ ಮಾಡು, ನನ್ನ ನಂಬಿಕೆ ಇದೆ ಅಂತ.
ನನ್ನ ಸಪೋರ್ಟ್ ಮಾಡಿ ಅವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿದ್ದಾರೆ. ನಾನು ಇವತ್ತು ಆಕ್ಚುಲಿ ಸ್ವಲ್ಪ ಓವರ್ವೆಲ್ಮ್ ಇದ್ದೀನಿ, ಸ್ವಲ್ಪ ಭಾವುಕ ಆಗಿದ್ದೀನಿ. ನಾನು ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜ್ಯೋತಿ, ವೆರ್ ಎವರ್ ಯು ಆರ್, ರಿಯಲಿ ರಿಯಲಿ ಏನೋ ಸೊ ಐ ಲವ್ ಯು ಏನೋ ಸೊ ಇದು ಮೈ ರಿಸ್ಪೆಕ್ಟ್ ಫ್ರಮ್ ಏನೋ ಸೊ ಇಲ್ಲಿ ಬೆಂಗಳೂರಿಂದ ನನ್ನ ರಿಸ್ಪೆಕ್ಟ್ ನಿಮ್ಗೆ. ಯಾಕೆಂದ್ರೆ ಒಂದು ಕತೆ ಹೇಳುವ ಆಸೆ ಇರುವುದು ದೊಡ್ಡ ವಿಷಯ ಅಲ್ಲ, ಆ ಪ್ಯಾಷನ್ ತುಂಬಾ ಜನರ ಹತ್ರ ಇದೆ. ಆದ್ರೆ ಆ ಪ್ಯಾಷನ್ ಅನ್ನ ಗುರುತಿಸಿ ಯಾರಾದ್ರೂ ಒಬ್ರು ಇಲ್ಲ ನಿನ್ ಮುಂದೆ ಸೋಲ್ತೀಯೋ ಗೆಲ್ತೀಯೋ ನಾನಿದ್ದೀನಿ ಅಂತ ಹೇಳುವ ಬೇಕಾಗತ್ತೆ ಅಂತ ಹಂಗೆ ನಾನು ನಿಂತ್ಕೊಂಡಿದ್ದು ಜ್ಯೋತಿ. ಇದು ಓಕೆ, ಸಿನಿಮಾ ಮಾಡೋದಕ್ಕೆ ಒಂದು ಪ್ರೊಡಕ್ಷನ್ ಸಂಸ್ಥೆ ಸಿಕ್ತು, ಜಿಯೋ ಸ್ಟುಡಿಯೋಸ್ ತರದ ಸಂಸ್ಥೆ ಸಿಕ್ತು, ಇದು ತುಂಬಾ ಸಂತೋಷನೂ ಪಟ್ಟೆ ನಾನು. ಆದ್ರೆ ಗ್ರೌಂಡ್ ಟೀಮ್ ನನಗೆ ಕಟ್ಟೋದಕ್ಕೆ ಸಾಧ್ಯ ಇರಲಿಲ್ಲ. ನಾನು ಸಿನಿಮಾವನ್ನ ಮಾಡಬೇಕು ಅನ್ನೋದನ್ನ ಖುಷಿ ಪಟ್ಟು ನುಗ್ಗ್ಬಿಟ್ಟಿದ್ದೆ. ಆದ್ರೆ ಗ್ರೌಂಡ್ ಅಲ್ಲಿ ಮಾಡೋದಕ್ಕೆ ಬೇಕಾಗಿರುವ ಸಿದ್ಧತೆ ನನ್ನ ಹತ್ರ ಇರಲಿಲ್ಲ. ಯಾಕಂದ್ರೆ ಇದು ಹೊಸದು, ಈ ಕಲಿ ಇದನ್ನ ನಾನು ಕಲಿಯೋ ಹಂತದಲ್ಲಿದ್ದೆ. ಆ ಹಂತದಲ್ಲಿ ನಾನು ಹುಡುಕ್ತಾ ಇದ್ದೆ ಇದೊಂದು ಟೀಮ್ ಕಟ್ಟಬೇಕು ಅನ್ನೋ ಹಂತದಲ್ಲಿ. ಆ ಪಾಯಿಂಟ್ ಅಲ್ಲಿ ನನಗೆ ಭೇಟಿಯಾಗಿದ್ದು ಪ್ರಕಾಶ್, ಮಿಲನ ಪ್ರಕಾಶ್. ಅವರು ನನ್ನ ಈ ಕತೆ ಕೇಳಿದ್ರು ಅವರು, ಅಂಡ್ ಅವ್ರಿಗೆ ಕತೆ ಇಷ್ಟ ಆಗಿತ್ತು. ಮತ್ತೆ ನಾನು ಈ ಒದ್ದಾಟ ಎಲ್ಲ ನೋಡಿ ಇಲ್ಲ, ನಾನು ಬೇಕಾದ್ರೆ ಈ ಗ್ರೌಂಡ್ ನ ಒಂದು ಪ್ರೊಡಕ್ಷನ್ ನ ತಲೆನೋವನ್ನ ನಾನು ನಿನ್ನಿಂದ ಆಚೆ ತರ್ತೀನಿ, ನೀನು ಹೋಗಿ ಸುಮ್ಮನೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಯಾವ ತಲೆನೋವು ಇರಬಾರ್ದು, ಅದನ್ನ ನಾನ್ ಮಾಡ್ಕೊಡ್ತೀನಿ ಅಂತ ನಿಂತಿದ್ದು ಪ್ರಕಾಶ್. ಹಂಗೆ ವೈಷ್ಣವ್ ಸ್ಟುಡಿಯೋ ಕೋಟಿ ಸಿನಿಮಾಗೆ ಬಂತು. ಇದು ಈ ಎಲ್ಲ ವಿಷಯಗಳು ಆಗ್ತಾ ಇರುವಾಗ ನನಗೆ ಇನ್ನೂ ಸಖತ್ ಡೌಟ್ ಇದೆ. ಮೇ ಬಿ ಧನಂಜಯ್ ಅವರು ಅದೇನೋ ಅವ್ರ ಹತ್ರ ಏನೋ ಒಂದು ಮಾಟ ಮಂತ್ರ ಏನೋ ಒಂದು ಸ್ಟ್ರಾಟಜಿ ಇದೆ ಅಂತ ನನ್ನ ಅನಿಸಿಕೆ. ನನ್ನ ತಲೆಯಲ್ಲಿ ಅವರೊಂದು ಹುಳ, ಅವರು ನನ್ನ ಥಾಟ್ಸ್ ಅನ್ನ ಅವರು ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಅಂತ ನನಗೆ ಇನ್ನೂ ಅನುಮಾನ ಇದೆ. ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಅವ್ರದ್ದು ಬಡವಾರ ಹೆಸ್ಕಲ್ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಅವರೊಂದಿನ ಆಫೀಸಿಗೆ ಬಂದ್ರು, ಇನ್ಸ್ಟೆಂಟ್ಲಿ ಒಂದು ಕನೆಕ್ಷನ್ ಆಗೋಯ್ತು ಧನಂಜಯ್ ಅವ್ರ ಜೊತೆ. ಅಂಡ್ ನಾನು ಆಕ್ಚುಲಿ ಈ ಕಥೆಯನ್ನ ಬರೆಯುವಾಗ, ಕೋಟಿಯ ಪಾತ್ರವನ್ನ ಬರೆಯುವಾಗ ಯಾವುದೇ ಹಂತದಲ್ಲೂ ಇದನ್ನ ಧನಂಜಯ್ ಅಂತ ಅಂದ್ಕೊಂಡು ಬರೆಯಕ್ಕೆ ಶುರು ಮಾಡಿದ್ದಲ್ಲ. ಆದ್ರೆ ಆ ಹಂತದಲ್ಲಿ ಗೆಳೆತನ ಆಯ್ತು. ಸಡನ್ಲಿ ಬರಿತಾ ಬರಿತಾ ಸೀನ್ಗಳಲ್ಲಿ ಧನಂಜಯ್ ಕಾಣ್ತಕ್ಕೆ ಶುರು ಆಗ್ಬಿಟ್ರು. ಅಂಡ್ ಅವ್ರಿಗೆ ನಾನು ಹೇಳಿದೆ, ನಾನೊಂದು ಬರೆದಿದ್ದೀನಿ ಹಿಂಗೆ, ನೀವು ಬಂದು ಕೇಳಿ ಅಂತ. ಅದೊಂದು ಒಂದು ವಾರದಲ್ಲಿ ಅವರು ಸಮಯ ಕೊಟ್ಟರು, ಅವ್ರ ಜೊತೆ ವಾಸುಕಿನೂ ಬಂದರು, ನಾವು ಎಲ್ಲ ಒಂದು ಕುತ್ಕೊಂಡು ಒಂದು ನೆರೇಷನ್ ಆಯಿತು ಮತ್ತು ಅವ್ರಿಗೆ ಎಕ್ಸೈಟ್ ಆಯಿತು. ಅಂಡ್ ನನಗೆ ಧನಂಜಯ್ ಅವ್ರ ಬಗ್ಗೆ ಬಹಳ ಖುಷಿ ಏನು ಅಂದರೆ, ಕನ್ನಡದಲ್ಲಿ ಇಷ್ಟು ಸೂಕ್ಷ್ಮ ಮನಸ್ಸನ್ನ ಒಬ್ಬ ನಟನನ್ನು ನಾನು ನಟನ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಪಡ್ತೀನಿ. ಯಾಕೆಂದ್ರೆ ಫ್ಯಾಬ್ಯುಲಸ್ ಫ್ಯಾಬ್ಯುಲಸ್ ಆಕ್ಟರ್. ಅಂಡ್ ನನಗೆ ತುಂಬಾ ಇದ್ದೇನಂದ್ರೆ ಅವರು ತುಂಬಾ ಸಿದ್ಧತೆ ಮಾಡ್ಕೊಂಡು, ಅವ್ರು ಸರ್ ನೀವು ಯಾವಾಗ ಎಲ್ಲಿ ಸಿದ್ಧತೆ ಮಾಡ್ಕೋತೀರಾ ಧನಂಜಯ್ ಅಂತ ನನ್ನೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಅವರು ಸೆಟ್ಟಿಗೆ ಬರುವಾಗ ಅವ್ರು ಸ್ಕ್ರಿಪ್ಟ್ ಓದಿದಾರ, ನಾನು ಹೇಳಿದ ಕೇಳಿಸ್ಕೊಂಡಿದಾರ, ನಾನು ಕ್ಯಾರವನ್ ಹೋಗಿ ಹೇಳಿದ್ದನ್ನ ಅವ್ರು ಫೋನ್ ನಲ್ಲಿ ಇರ್ತಾರೆ, ಯಾರೋ ಪೊಲಿಟಿಷಿಯನ್ ಕಾಲ್ ಮಾಡ್ತಾರೆ, ಯಾರೋ ಊರಿನ ಕಾಲ್ ಮಾಡ್ತಾರೆ, ಸೊ ಅದ್ರಲ್ಲಿ ಇರ್ತಾರೆ ಅವ್ರು, ಸಂಜೆ 7 ಗಂಟೆ ಬರ್ತೀನಿ ಅಂತಾರೆ, ಸೊ ನಿನ್ 7 ಗಂಟೆಗೆ ಬೇರೆ ಶಾರ್ಟ್ಸ್ ಇದ್ರೆ ನಾನು ಇಲ್ಲಿಗೆ ಹೋಗಿ ಬಂದು ಒಂದು ಬಂದ್ಬಿಡ್ತೀನಿ ಅಂತಾರೆ. ನಾನು ಇದು ಯಾವ ತರ, ನಾನು ಧನಂಜಯ್ ಅವರು ಬಹಳ ಇಂಟೆನ್ಸ್ ಆಗಿರುವ, ಬಹಳ ಯೋಚನೆ ಮಾಡಿ ಆಕ್ಟ್ ಮಾಡುವ ವ್ಯಕ್ತಿ ಅಂತ ಅನ್ಕೊಂಡ್ರೆ ಧನಂಜಯ್ ಹಿಂಗಿದಾರಲ್ಲ ಅಂತ ನನ್ಗೆ ಒಂದೇ ದಿನ ಸ್ವಲ್ಪ ಗಾಬರಿನೇ ಬಿದ್ದಿದ್ದೆ ನಾನು. ಆದ್ರೆ ನನಗೆ ಒಂದು ವಿಷಯ ಅರ್ಥ ಆಯ್ತು, ಅವರ ಪ್ರಿಪರೇಷನ್ ನ ರೀತಿಯೇ ಇದು ಅಂತ. ಯಾಕೆಂದ್ರೆ ಅವರು ಸ್ಕ್ರಿಪ್ಟ್ ಅನ್ನ ನಾವು ಸಿನಿಮಾಗೆ ಹೋಗೋ ಮೊದಲೊಂದು 20 ಸರಿ ಅವರು ದೊಡ್ಡದಾಗಿ ಅವರ ಪಾತ್ರದ ಎಲ್ಲ ಡೈಲಾಗ್ ಗಳನ್ನ ಒಪ್ಪಿಸ್ತಿದ್ದಾರೆ. ಅಂದ್ರೆ ಬೇರೆ ಬೇರೆ ತರ ಅಷ್ಟು ಡೆಡಿಕೇಶನ್ ಇಂದ ಅವರು ಫಸ್ಟ್ ಕೆಲಸ ಮಾಡಿದ್ರು. ಅದನ್ನ ಅವರಿಗೆ ಸೆಟ್ಟಿಗೆ ಹೋದಾಗ ಅವರಿಗೆ ಏನು ಕೆಲಸ ಇರಲಿಲ್ಲ ಆಕ್ಚುಲಿ. ಹಾಗಾಗಿ ಅವರು ಬೇರೆದೆಲ್ಲ ಮಾಡಿಕೊಂಡು ಕೂಡ ಶಾರ್ಟಿಗೆ ಬಂದ್ರೆ ಇಮಿಡಿಯೇಟ್ಲಿ ಒಂದು ಬದಲಾವಣೆ ಕೇಳಿದ್ರು ಅಷ್ಟೇ, ಇಮಿಡಿಯೇಟ್ಲಿ ಅವ್ರಿಗೆ ಕೊಡಕ್ ಸಾಧ್ಯ ಆಗ್ತಾ ಇತ್ತು. ನನಗೆ ಬಹಳ ಖುಷಿ ಇದೆ ಈ ಸಿನಿಮಾ ನೋಡಿದ್ಮೇಲೆ. ನೀವೆಲ್ಲ ಹೇಳ್ತೀರಾ ಧನಂಜಯ್ ಒಳಗಡೆ ಇಷ್ಟು ಅದ್ಭುತವಾಗಿರುವ ಆಕ್ಟರ್ ಇದಾನೆ ಅಂತ. ಜೊತೆಗೆ ಇನ್ನೊಂದು ಅನ್ಸೋದೇನಂದ್ರೆ, ಧನಂಜಯ್ ಅವರ ಒಂದು ಡಾಲಿ ಇಮೇಜ್ ಏನಿದೆ, ಅದಕ್ಕೆ ಏನೋ ಇದು ಅಪೋಸಿಟ್ ಸಿನಿಮಾ ಅಂತ ಅನ್ಕೋತೀನಿ ನಾನು ಡಾಲಿ ಇಮೇಜಿಗೆ. ಆದ್ರೆ ಅದು ಒಂದೇ ನನಗೆ ಎಲ್ಲ ತಂದೆ ಯಾಕೆ ಅನಿಸ್ತು ಅಂದ್ರೆ, ನೀವು ಬೇಕಿದ್ರೆ ನೋಡಿ ಈ ಸಿನಿಮಾದಲ್ಲಂತೂ ನೀವು ಖಂಡಿತ ಧನಂಜಯ್ ಅವರ ಒಂದು ಸ್ಮೈಲ್ ಇದೆ, ಅದು ಅವ್ರು ರೀಡಿಂಗ್ ಮಾಡುವಾಗ ನಮ್ಗೆ ಒಂದ್ ಸ್ವಲ್ಪ ಸ್ಮೈಲ್ ಜೊತೆ ಇದನ್ನು ಓದ್ಬೋದು ಅಂತ ಕೇಳಿದ್ವಿ ನಾವು. ಅಂಡ್ ಅವ್ರೊಂದು ಸ್ಮೈಲ್ ಕೊಟ್ಟು ಅದನ್ನ ಓದಕ್ ಶುರು ಮಾಡಿದ್ರು ಅವ್ರ ಡೈಲಾಗ್ ಅನ್ನ. ಅವತ್ತೇ ಅನ್ಸ್ಬಿಡ್ತು ಯಾರು ಧನಂಜಯ್ ಅವರ ಸ್ಮೈಲ್ ಬಗ್ಗೆ ಗಮನನೇ ಕೊಟ್ಟಿಲ್ಲ ಇಲ್ಲಿವರೆಗೆ ಅಂತ. ಸೊ ಬಹುಶಃ ಅವರಿಗೆ ಬಂದಿರುವ ಪಾತ್ರಗಳು ಹಾಗೆ ಇದ್ವು ಅಂತ ಅನ್ಸುತ್ತೆ. ಬಟ್ ಅದು ಒಂದು ಬ್ಯೂಟಿಫುಲ್ ಆಗಿ ಕೂಡ ಬಂತು. ಧನಂಜಯ್ ಅವರು ಇದನ್ನ ಒಪ್ಕೊಂಡ್ರು, ಅಂಡ್ ಒಂದು ಅದ್ಭುತವಾಗಿರುವ ಪರ್ಫಾರ್ಮೆನ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ ಈ ಇಡೀ ಇದರಿಂದ ನಮ್ಗೆ. ಅಂಡ್ ಇನ್ನೂ ಒಂದು ಇಲ್ಲಿ ನಾನು ಹೇಳಲೇಬೇಕು, ಸಿನಿಮಾ 85 ದಿನ ನಾವು ಶೂಟ್ ಮಾಡಿದೀವಿ, ಸಿನಿಮಾ ಚಿತ್ರೀಕರಣ ಮುಗಿದಿದೆ. ಇಲ್ಲಿ ಯಾರೋ ಒಬ್ರು ನನಗೆ ಕೇಳಿದ್ರು ಯಾವಾಗಿಂದ ಚಿತ್ರೀಕರಣ ಶುರು ಅಂತ. ಸೊ ನಾನು ಸಿನಿಮಾ ಚಿತ್ರೀಕರಣವನ್ನ ಮುಗಿಸಿದ್ದೀನಿ, ಸಿನಿಮಾ ರೆಡಿ ಇದೆ,
ಸಿನಿಮಾ ರಿಲೀಸಿಗೆ ರೆಡಿ ಇದೆ ಆಕ್ಚುಲಿ, ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಕೂಡ ಮಿಕ್ಸಿಂಗ್ ಹಂತದಲ್ಲಿದೆ, ಅಷ್ಟು ಕಂಪ್ಲೀಟ್ ಆಗಿ ಇದು ಮುಗಿದಿದೆ. ಯಾಕೆಂದ್ರೆ ಇಲ್ಲಿವರೆಗೆ ಸುದ್ದಿ ಮಾಡುವ ಉದ್ದೇಶ ಯಾಕಿರ್ಲಿಲ್ಲ ಅಂದ್ರೆ, ಒಂದು ಸಿನಿಮಾ ಎಷ್ಟು ಪವರ್ಫುಲ್ ಆಗಿ ಬಂದಿದೆ ಅನ್ನೋದನ್ನ ಒಂಚೂರು ನನಗೆ ಒಂದು ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು. ನಾನು ಆ ಸಿನಿಮಾವನ್ನ ನೋಡಿ ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು. ಆ ಒಂದು ಕಾರಣಕ್ಕೆ ಈ ಇಷ್ಟು ದಿನ ನಾವು ಈ ಸಿನಿಮಾ ಬಗ್ಗೆ ಏನು ಮಾತಾಡ್ಲಿಲ್ಲ. ಆದ್ರೆ ಇವತ್ತು ಅದನ್ನ ಮಾತಾಡೋ ಸಂದರ್ಭ, ಇವತ್ತು ನಿಮ್ಗೆ 2 ನಿಮಿಷದ ವಿಜುವಲ್ಸ್ ಅನ್ನು ನಾನು ತೋರಿಸ್ತೀನಿ, ಮತ್ತು ಸಿನಿಮಾದ ಒಂದು ಒಂದು ಝಲಕ್ ನಿಮ್ಗೆ ಸಿಗತ್ತೆ ಅಂತ ಅನ್ಕೋತೀನಿ. ಸೊ ಇಡೀ ಇದರಲ್ಲಿ ಈಗ ಟೀಸರ್ ಅನ್ನ ನೋಡೋ ಟೈಮ್ ನಾವು. ಟೀಸರ್ ಆಕ್ಚುಲಿ 5 ಗಂಟೆಗೆ ಅಂತ ಇರೋದು ನನಗೂ ಇವತ್ತಾಗಿದೆ. ಸೊ ಅದಕ್ಕೂ ಮೊದಲು ನಾನು ಈ ಪತ್ರಿಕಾ ಮಿತ್ರರ ಜೊತೆ ಮತ್ತು ಉಳಿದವ್ರ ಜೊತೆ ಒಂದು ಮಾತುಕತೆ ಮಾಡೋಣ ಅಂತ ಯಾಕೆ ಅನಿಸ್ತು ಅಂದ್ರೆ, ಇದೊಂದು ಲೀಡ್ ಅಪ್ ಇದ್ರೆ ಈ ಎಫರ್ಟ್ ನಿಮಗೆ ಬೆಟರ್ ಅರ್ಥ ಆಗ್ಬಹುದು, ನಿಮ್ಗೆ ಹೆಚ್ಚು ಚೆನ್ನಾಗಿ ಕಮ್ಯುನಿಕೇಟ್ ಆಗ್ಬಹುದು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದೀನಿ. ಸೊ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆಕ್ಚುಲಿ. ಇದು ಐಡಿಯಾ ಇಲ್ಲದೆ ಇರುವಾಗ ಏನ್ ಐಡಿಯಾ ಬಂತು ಅದನ್ನ ಮಾಡಿರೋದು. ಆಕ್ಚುಲಿ ಇದನ್ನ ಅಂದ್ರೆ ಕೋಟಿ ಅನ್ನೋ ಟೈಟಲ್ ಬಂದಿದ್ದನ್ನ ಹೇಳ್ತೀನಿ. ಆಕ್ಚುಲಿ ಆ ಪಾಯಿಂಟ್ ಅಲ್ಲಿ ಇದನ್ನ ಬರೀತಾ ಇದ್ವಿ, ಒಂದು ಹೆಸರು ಬೇಕು ನನಗೆ, ಅದು ಸುಲಭವಾಗಿರ್ಬೇಕು, ಹೇಳೋದಕ್ಕೆ ಬಹಳ ಆರಾಮಾಗಿ ಹೇಳಕ್ಕಾಗ್ಬೇಕು, ಎಲ್ಲರಿಗೂ ಅರ್ಥ ಆಗ್ಬೇಕು, ಒಂದಕ್ಕಿಂತ ಹೆಚ್ಚು ಮೀನಿಂಗ್ ಇರ್ಬೇಕು ಆ ಟೈಟ್ಲಿಗೆ, ಮತ್ತು ಅದು ನನ್ನ ಸಿನಿಮಾವನ್ನ ಸಮರೈಸ್ ಮಾಡಬೇಕು, ಒಂದು ಸಾರಾಂಶವನ್ನ ಅದು ಹೇಳಬೇಕು. ಇದು ನನಗೆ ಇದ್ದ ಉದ್ದೇಶ. ಬಹಳ ಒದ್ದಾಡ್ತಾ ಇದೆ, ಇದಕ್ಕೆ ಮುನ್ನ ಅಂತ ಹೆಸರಿಟ್ಟಿದ್ದೆ, ಬಾಬು ಅಂತ ಹೆಸರಿಟ್ಟಿದ್ದೆ ಈ ಹೀರೋಗೆ, ಅವಾಗಿನ ಧನಂಜಯ ಬಂದಿರಲಿಲ್ಲ. ಈ ತರ 20 ಹೆಸರುಗಳನ್ನು ನಾನು ಈ ಸಿನಿಮಾದ ಸೆಂಟ್ರಲ್ ಕ್ಯಾರೆಕ್ಟರ್ಗೆ ಟ್ರೈ ಮಾಡಿದ್ದೆ. ಆದ್ರೆ ಯಾವ ಹೆಸರು ಕೂಡ ನನಗೆ ಕನ್ವಿನ್ಸಿಂಗ್ ಅಂತ ಅನಿಸ್ತಿರ್ಲಿಲ್ಲ. ಒಂದಿನ ಸುಮ್ಮನೆ ನಾನು ಏನೋ ಮಾಡ್ತಾ ಇರುವಾಗ ನಮ್ಮನೆ ವಾಟರ್ ಪ್ಯೂರಿಫೈಯರ್ ಹಾಳಾಯ್ತು. ನಾನು ಕಾಲ್ ಮಾಡಿದೆ, ಯಾರೋ ಒಬ್ಬ ಪ್ಯೂರಿಫೈಯರ್ ರಿಪೇರಿ ಅವನು ಬಂದ. ಅವನು ನನಗೆ ಅವನಿಗೆ ಒಂದ್ ಸಣ್ಣ ಇಡೀ ಮಾತುಕತೆಯಲ್ಲಿ ಒಂದ್ ಸಣ್ಣ ಕನೆಕ್ಷನ್ ಆಯ್ತು. ಅವನು ಅದು ಇಲ್ಲ ಸರ್, ಇದು ನೀವು ಫಿಲ್ಟರ್ ಹಿಂಗ್ ಹಾಕಿಲ್ಲ ಹಂಗ ಹಾಕಿಲ್ಲ, ಇದಕ್ಕೆ 500 ರೂಪಾಯಿ ಆಗತ್ತೆ, ಇದಕ್ಕೆ 900 ರೂಪಾಯಿ ಆಗತ್ತೆ, ಈ ತರ ಅವನು ಲಿಸ್ಟ್ ಕೊಡ್ತಾ ಹೋದ. ಸೊ ಸುಮಾರು 3,500 ರೂಪಾಯಿವರೆಗೆ ಅದು ಬಿಲ್ ಆಯ್ತು ಒಂದು 3/4 ಗಂಟೆಯಲ್ಲಿ. ನನಗೆ ಈ 3,500 ರೂಪಾಯಿ ಅವನು ನಿಜವಾಗ್ಲೂ ಅಷ್ಟ ಆಯ್ತಾ ಇದಕ್ಕೆ, ಅಥವಾ ಇವನ್ ಸುಮ್ಮನೆ ನನಗೆ ಬಿಲ್ ಹಾಕೊಂಡು ಹೋಗ್ತಿದ್ದೀನಿ ಅಂತ ಒಂದು ಡೌಟ್ ಆಯ್ತು. ಅಂಡ್ ನಾನು ಆ ಕನ್ಫ್ಯೂಷನ್ ಅಲ್ಲೇ ಇದ್ದೆ, ಮತ್ತೆ ಕೇಳಿದೆ ನಿನ್ನ ಹೆಸರೇನು, ಎಲ್ಲಿ ಕೇಳೋದು, ಆಕ್ಚುಲಿ ನೀನು ಆ ಕಂಪನಿಯಿಂದ ಬಂದಿರೋದ ಅಥವಾ ಫ್ರೀಲೆನ್ಸರ ನೀನು ಅಂತ. ಅವನು ಹೇಳ್ದ, ಇಲ್ಲ ಸರ್ ನನ್ನ ಹೆಸರು ಕೋಟಿ ಅಂತ, ಕೋಟೀಶ್ವರ ಆಕ್ಚುಲಿ ನನ್ನ ಹೆಸರು, ಕೋಟಿ ಅಂತ ನನ್ನ ಹೆಸರು, ನಾನು ಕಂಪನಿಯಲ್ಲೇ ಕೆಲಸ ಮಾಡುದು ಅಂತ. ಅಂಡ್ ಅದು ಆದ್ಮೇಲೆ ನಾನು ಅವನ ಜೊತೆ ಆಕ್ಚುಲಿ ಬಾರ್ಗೇನ್ ಮಾಡೋಣ ಅಂತಿದ್ದೆ, ಏ ಒಂದು 2,500 ಮಾಡ್ಕೊ ಅಂತ. ಬಟ್ ನನಗೆ ಕೋಟಿ ಅಂತ ಅವನು ಹೇಳಿದ ಕೂಡ ನನ್ನ ಕೈ ಕೊಟ್ಟೆ ನಾನು. ಏನಕ್ಕೆ ಸರ್, ಏನಾಯ್ತು ಅಂತ. ಇಲ್ಲ ಇಲ್ಲ ಬಿಡು, 3,500 ತಗೋ ಅಂತ. ಸೊ ಯಾಕೆ ಅಂತ ಕೇಳ್ದ, ಇಲ್ಲ ಇಲ್ಲ ಏನೋ ಸಾಲ್ವ್ ಆಯ್ತು ಅಂತ. ಇವತ್ತು ನಾನು ಹೇಳ್ಕೊತಾ ಇದ್ದೀನಿ ಇದನ್ನ. ಆ ವಾಟರ್ ಪ್ಯೂರಿಫೈಯರ್ ನ ಹುಡುಗ ಕೋಟಿ ನನಗೆ ನಾನು 20-25 ದಿನಗಳಿಂದ ಒದ್ದಾಡ್ಕೊಂಡು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಂತಹ ಒಂದು ಹೆಸರನ್ನ ಆಕ್ಚುಲಿ ಕೊಟ್ಟಿದ್ದಾನೆ. ಹಿಂಗೆ ನಮ್ಮ ಜೀವನದ ಪ್ರತಿ ಹಂತದಲ್ಲಿ ನಮ್ಗೆ ಕಥೆಗಳು ಸಿಗತ್ತೆ, ಪಾತ್ರಗಳು ಸಿಗತ್ತೆ, ಹೆಸರುಗಳು ಸಿಗತ್ತೆ, ಅನುಭವಗಳು ಸಿಗತ್ತೆ, ಅದನ್ನೆಲ್ಲ ಜೋಡಿಸ್ಕೊಂಡು ತಗೊಬಂದು ನಾವು ಸಿನಿಮಾ ಮಾಡಿರ್ತೀವಿ. ಇದು ಕತೆ ಹೇಳಿರ್ತೀವಿ, ಸಿನಿಮಾ ಆಗಿದೆಯೋ ಇಲ್ವೋ ನೀವು ಹೇಳಬೇಕು, ಕತೆ ಹೇಳಿರ್ತೀವಿ. ಹಾಗಾಗಿ ಆ ಕತೆ ಹೇಳುವ ವಿಷಯಕ್ಕೆ ಈ ಸಣ್ಣ ಸಣ್ಣ ವಿಷಯಗಳು ಕಾರಣ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ, ನನಗೆ ನೀವು ಯಾವ್ದ್ರ ಬಗ್ಗೆ ಕೇಳಿದ್ರು ಕತೆ ಇದೆ ನನ್ನ ಹತ್ರ. ಸೊ ಸುಳ್ಳು ಅಲ್ಲ ಅದು, ನಿಜ ನನ್ನ ಜೀವನದಲ್ಲಿ ನಡೆದಿರೋದು. ಅದನ್ನ ಬರ್ಕೊಂಡು ಹೋಗೋಣ ಅಂತ ಅನಿಸ್ತು. ಅದ್ ನಿಮ್ಗೆ ಲೈಕ್ ಆಗಿದೆ ಅಂತ ತಿಳಿದು ಖುಷಿ ಆಯ್ತು. ನೌ ವಿ ಕ್ಯಾನ್ ರಿಯಲಿ ಗೋ ಫಾರ್ ಟೀಸರ್. ಜಾಸ್ತಿ ಮಾತಾಡಂಗಿಲ್ಲ, ಟೀಸರ್ ನೋಡಿದ್ರೆ ಅದರಲ್ಲಿ ತುಂಬಾ ಅದ್ಭುತವಾದ ಒಂದು ಪ್ರಶ್ನೆ ಇದೆ. ಕಳ್ತನ ಮಾಡದೆ, ಮೋಸ ಮಾಡದೆ, ಯಾರ ತಲೆ ನೋಡಿದೆ, ನಿಯತ್ತಾಗಿ ಊರಲ್ಲಿ ಬದುಕಕ್ ಆಗಲ್ವಾ ಅಂತ ಅದೊಂದು ಲೈನ್ ತುಂಬಾ ಮಾತಾಡ್ತಿದೆ ಪಾತ್ರದ ಬಗ್ಗೆ. ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ. ನನಗೆ ನಾನು ಪರಮ ಅವ್ರನ್ನ ಮೀಟ್ ಮಾಡಿದ್ದೆ ಯಾವುದೋ ಈವೆಂಟ್ಗಳಲ್ಲಿ, ಅಲ್ಲಿ ಇಲ್ಲಿ ಹಾಯ್ ಹೇಳಿದ್ದಷ್ಟೇ ನನಗೆ ನೆನಪು. ಅದು ಬಿಟ್ಟರೆ ನಾನು ಪುಷ್ಪ ಶೂಟಲ್ಲಿ ಇದ್ದಾಗ ಒಂದ್ಸರಿ ಪರಮ ಅವ್ರು ಕಾಲ್ ಮಾಡಿದ್ರು ನನಗೆ, ನನಗೆ ಮಿಸ್ ಕಾಲ್ ಇತ್ತು. ಅದಾದಮೇಲೆ ನಾನು ಫೋನ್ ಮಾಡಿದೆ, ಇಲ್ಲ ನಾನು ವಿಶ್ ಮಾಡಕ್ಕೆ ಫೋನ್ ಮಾಡಿದೆ, ನಿಮಗೆ ಖುಷಿಯಾಗತ್ತೆ ನೀವು ಮಾಡ್ತಿರೋ ಪಾತ್ರಗಳು ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ರು ಅಷ್ಟೇ. ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ. ನಂತರ ನನ್ನ ಬಡವರಸ್ಕಲ್ ಸಿನಿಮಾ ಮಾರಾಟ ಮಾಡಕ್ಕೆ ಒಂದು ಒದ್ದಾಟ ಇರುತ್ತಲ್ಲ, ಅದು ತುಂಬ ಕಷ್ಟ ಸಿನಿಮಾ ಮಾರಾಟ ಮಾಡೋದು, ಸಿನಿಮಾ ಸೇಲ್ ಮಾಡೋದು.
ತುಂಬಾ ಸಾಲಗಳಿತ್ತು. ರಿಲೀಸ್ಗಿಂತ ಮುಂಚೆ ಹೆಂಗಾದ್ರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾದ್ರು ತೋರಿಸ್ಬೇಕು, ಅದನ್ನ ಸೇಲ್ ಮಾಡಬೇಕು ಅಂತ ಹೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು. ಸಿನಿಮಾ ನೋಡಕ್ ಬಂದ್ರು, ಬಡವ ರಾಜಕಲ್ನ ನೋಡಿದ್ರು, ಅಂಡ್ ಬಡವ ರಾಜಕಲ್ ಜೊತೆ ತುಂಬಾ ಚೆನ್ನಾಗಿ ನಿಂತರು, ಅದ್ರ ಮಾರ್ಕೆಟಿಂಗ್ ನಿಂತರು, ಸಿನಿಮಾನ ತಗೊಂಡ್ರು. ಅಂಡ್ ಬರೀ ಸ್ಯಾಟಲೈಟ್ ಅಷ್ಟೇ ಹೋಗಿತ್ತು, ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಜಿಟಲ್ ತಗೋತೀನಿ ಅಂತ ಹೇಳಿದವ್ರು ತಗೊಳ್ಳಿಲ್ಲ ಒಬ್ರು. ಅದಾದ್ಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತಗೊಂಡ್ರು. ಅಂಡ್ ಅದನ್ನ ಸಿನಿಮಾ ರಿಲೀಸ್ ನಂತರನು ಅಷ್ಟೇ ಅದನ್ನ ಬಿಡ್ಲಿಲ್ಲ, ಟಿ ವಿಯಲ್ಲಿ ಡಿಜಿಟಲ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆ ಮನೆಗೆ ತಲುಪಿಸೋ ಹಂಗೆ ನೋಡ್ಕೊಂಡ್ರು. ಅಂದ್ರೆ ಅವರು ತುಂಬಾ ಇಷ್ಟ ಆಗಿದ್ದು ಕಾರಣ ಏನಂದ್ರೆ, ಯಾವ್ದಾದ್ರು ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬಾ ಅದ್ಭುತವಾಗಿ ನಿಂತ್ಕೋತಾರೆ. ಅವ್ರು ನಮ್ಗೆ ಹೇಳಿದ್ರು, ಹೀರೋ ಆಗಿ ಪ್ರತಿಯೊಂದು ಬಾಕ್ಸ್ ಟಿಕ್ ಆಗ್ಬೇಕು ನಿಮ್ಗೆ ಈ ಸಿನಿಮಾದಲ್ಲಿ, ಅದು ಥಿಯೇಟರ್ ಬಿಸ್ನೆಸ್ ಇರ್ಲಿ, ಟಿವಿ ಬಿಸ್ನೆಸ್ ಇರ್ಲಿ, ಡಿಜಿಟಲ್ ಬಿಸ್ನೆಸ್ ಇರ್ಲಿ, ಎಲ್ಲದೂ ಟಿಕ್ ಆಗ್ಬೇಕು, ಅದ್ರ ಕಡೆ ಕೆಲಸ ಮಾಡೋಣ ಅಂತ. ಹಂಗ ನೋಡಿದ್ರೆ ನಾನು ಯಾರು, ನಾನು ಒಬ್ಬ ಕಲಾವಿದ ಅಷ್ಟೇ. ಹಂಗೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಇವತ್ತು ಬಡವ ರಸ್ಕಲ್ ಸಕ್ಸಸ್ ಅಲ್ಲಿ ಖಂಡಿತ ಅವ್ರಿಗೆ ತುಂಬಾ ದೊಡ್ಡ ಶೇರ್ ಇದೆ, ಅಷ್ಟು ಅದಕ್ಕೆ ನನ್ನ ಜೊತೆ ನಿಂತರು. ಹಿಂಗಿದ್ದಾಗ ಅದು ಸಿನಿಮಾ ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ ಕತೆ ಹೇಳಬೇಕು ಅಂತ ಅಂದರು. ಆ್ಯಕ್ಚುಲಿ ನನಗೆ ಯಾರಾದ್ರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ, ಯಾರಾದ್ರೂ ಕತೆ ಹೇಳಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ. ಯಾಕೆಂದರೆ 2 ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ, ಅದರಿಂದ ನಾವು ಕಲಾವಿದರು ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ಆ ಕತೆ ಏನಾದರೂ ಚೆನ್ನಾಗಿ ಹೇಳದಲ್ಲೇ ಇದ್ರೆ, ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ, ನಿದ್ದೆ ಬಂದ್ಬಿಡುತ್ತೆ, ತುಗುಡ್ಸಂಗಾಗುತ್ತೆ, ಹಾಕ್ಲಿಕ್ಕೆ ಬರುತ್ತೆ, ಅದನ್ನ ನಿಲ್ಸಿ ಅಂತ ಹೇಳಕ್ಕಾಗಲ್ಲ, ಮುಂದಕ್ಕೆ ಹೋಗಿ ಅಂತ ಹೇಳಕ್ಕಾಗಲ್ಲ, ಒಂಥರ ಸಂಕಟದ ಪರಿಸ್ಥಿತಿ ಅದು. ಹಂಗಾಗಿ ನಾನು ಯಾವಾಗ್ಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ, ಓದ್ತೀನಿ 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 ನಾನು ಓದ್ತೀನಿ ಅಂತ. ಅದು ಓದೋ ಪ್ರೋಸೆಸ್ ಯಾವಾಗ್ಲೂ ಚಂದ. ಸೊ ನಾನು ಪರಮ ಅವ್ರಿಗೂ ಒಂದ್ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ, ಇಲ್ಲ 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 ನೀವು ನರೇಷನ್ ಕೇಳಿ ಅಂತ ಅಂದ್ರು. ಸೊ ಪ್ರತಿ ಸರಿ ಹಿಂಗೆ ಒಂದ್ ಕತೆ ಕೇಳ್ಬೇಕಾದ್ರೆ ಏನ್ ಭಯ ಇರುತ್ತಲ್ಲ, ಅದೇ ಭಯದಲ್ಲೇ ಹೋದೆ. ಅಂಡ್ ಒಂದು ದೊಡ್ಡ ಚಾನಲ್ ನ ಮುನ್ನಡೆಸ್ತಿರುವಂತಹ ವ್ಯಕ್ತಿ, ನಮ್ ಜೊತೆ ಅಷ್ಟು ಚೆನ್ನಾಗಿ ನಿಂತಿರುವಂತಹ ವ್ಯಕ್ತಿ, ಅಕಸ್ಮಾತ್ ಏನಾದ್ರು ಅವರು ಕತೆ ಚೆನ್ನಾಗಿ ಹೇಳಿಲ್ಲ ಅಂದ್ರೆ, ಕತೆ ಚೆನ್ನಾಗಿಲ್ಲ ಅಂದ್ರೆ ನಾನು ಏನ್ ಹೇಳಿ ಹೆಂಗ್ ತಪ್ಪಿಸ್, ಯೂಶ್ವಲಿ ಕತೆ ಕೇಳಕ್ ಹೋಗ್ಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಬರ್ತಾ ಇರೋದು ನಮ್ಮ ಕಲಾವಿದರಿಗೆ, ಹೆಂಗಿಲ್ಲ ಅಂತ ಹೇಳೋದು ಅಂತ. ಸೊ ಅದೇ ಯೋಚನೆಲೆ ಹೋಗಿದ್ ನಾನು. ಆದ್ರೆ ಆ ಕತೆ ಕೇಳಕ್ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ 2 ಗಂಟೆ ನಿರರ್ಗಳವಾಗಿ ಅವರು ನರೇಷನ್ ಕೊಟ್ರು. ಅಂಡ್ ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ ಅವರು, ಅಂಡ್ ಅವ್ರು ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದು ಅವಾಗ್ಲೇನೆ. ಅಂದ್ರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದು ಅಂತ ಅನಿಸ್ತು ನನಗೆ. ಅದಾದ್ಮೇಲೆ ಸರಿ, ಯೂಶ್ವಲಿ ಒಂಚೂರು ಟೈಮ್ ತಗೊಂಡೇ ತಗೋತೀವಿ ಕತೆ ಕೇಳಿದ್ಮೇಲೆ ಮಾಡಕ್ಕೆ ಅಲ್ಲ, ನಾನು ಕತೆ ಕೇಳ್ತಿದ್ದಂಗೇನೆ ಇಲ್ಲ ಇಲ್ಲ ಇದು ಮಾಡ್ತೀನಿ ಒಂಚೂರು ಟೈಮ್ ಕೊಡಿ ಅಂತ ಹೇಳಿ ಹೊರಟೆ. ಬಟ್ ದಾರಿಯಲ್ಲಿ ಹೋಗ್ತಾ ನನಗೆ ಆ ಕೋಟಿ ಕಾಡಕ್ ಶುರು ಮಾಡ್ದ. ಎಲ್ಲಿ ನೋಡಿದ್ರು ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬಾ ಜನ ಕೋಟಿಗಳೇ ಕಾಣಕ್ ಶುರು ಮಾಡಿದ್ರು. ಯಾಕೆಂದ್ರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ. ಅಂಡ್ ನನ್ನ ಕಾರ್ ಓಡಿಸ್ತಿದ್ದ ರುದ್ರ ನನ್ಗೆ ಅವನಲ್ಲಿ ಕೋಟಿ ಕಾಣಕ್ ಶುರು ಮಾಡ್ದ, ಇಲ್ಲ ಇದನ್ನೆಲ್ಲ ಕೋಟಿ ಅಂತ. ಅಂದ್ರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು. ಅಂಡ್ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸ್ ಎಷ್ಟೊಂದು ನಮ್ಮ ಬದುಕಲ್ಲೂ ಆಗಿರುತ್ತೆ, ನಾವು ನೋಡಿರ್ತೀವಿ, ಅಷ್ಟು ಕನೆಕ್ಟ್ ಆಗಿದ್ದದು. ಅದ್ರ ನಂತರ ಮಾಡೋದು ಅಂತ ಆಯ್ತು. ಅಂಡ್ ಸಿನಿಮಾ ಅಲ್ಲಿಂದ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ. ನಂಗೆ ಒಂದು ನಂಬಿಕೆ, ಒಂದು ಇನ್ನೊಂದೇನಾಗುತ್ತೆ ಕತೆ ಕೇಳಿದ್ಮೇಲೂ ಇದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೋ ಅನ್ನೋ ಒಂದು ಡೌಟ್ ಇರುತ್ತೆ ಯಾವಾಗ್ಲೂ ಮೊದಲನೇ ಸರಿ ನಿರ್ದೇಶನ ಅಂತ ಬಂದಾಗ. ಆದ್ರೆ ಪರಮ್ ಅವರಲ್ಲಿ ನಾನೊಬ್ಬ ವಿಜನರಿನ ಕಂಡಿದ್ದೆ. ಯಾಕೆಂದ್ರೆ ಅವರು ಅವರು ಜರ್ನಿ ಗೊತ್ತಿತ್ತು. ಈಗ ನಾವೆಲ್ಲ 1 ವರ್ಷ ಎಲ್ಲೋ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಬರೋದೇ ತುಂಬಾ ಕಷ್ಟ ಆಯ್ತು. ಹಂಗ ಕೆಲಸ ಬಿಟ್ಟು ಬಂದು ಸಿನಿಮಾ ಮಾಡಿ ಏನೋ ಮಾಡಿಕೊಂಡು ಜರ್ನಿ ಮಾಡಿ ಇಲ್ಲಿವರೆಗೂ ಬರೋದು ಒಂಥರದಾದ್ರೆ, 16 ವರ್ಷ ಒಂದ್ ಕಡೆ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋ ಒಂದು ಕೆಲಸನ ಬಿಟ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಬರೋದಿದೆಯಲ್ಲ, ಅದಕ್ಕಿನ್ನೂ ತುಂಬಾ ದೊಡ್ಡ ಧೈರ್ಯ ಬೇಕು, ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಬೇಕು, ತುಂಬಾ ದೊಡ್ಡ ಪೊಟೆನ್ಶಿಯಲ್ ಇರಬೇಕು. ಅದಕ್ಕಿಲ್ಲಾಂದ್ರೆ ಆ ಥರ ಡಿಸಿಷನ್ ಮಾಡೋಕ್ಕಾಗದೇ ಇಲ್ಲ. ಆಕ್ಚುಲಿ ಅವರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವ್ರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿದ್ಬಿಟ್ರೆ ಜಿಯೋ ಸ್ಟುಡಿಯೋಸ್ ಅಲ್ಲಿ ನಾನು ಇರ್ತೀನಿ ಅನ್ನೋ ಡಿಸೈಡ್ ಆಗಿರಲಿಲ್ಲ. ಕೆಲಸ ಬಿಟ್ಟು ಸಿನಿಮಾ ಮಾಡಕ್ಕೆ ರೆಡಿ ಆಗಿದ್ರು ಅವರು. ನನಗದು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು, ಇಲ್ಲ ಈ ಮಂಚ ಗೋ ಗೆಟರ್, ಇವ್ರು ಏನಾದ್ರೂ ಇಟ್ಕೊಂಡ್ರೆ ಅದನ್ನ ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು
ಇನ್ನು ತುಂಬಾ ಜಾಸ್ತಿನ ಆಯ್ತು. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಒಂದು ಹೊಸ ಕತೆ ಈ ಕತೆಗೆ, ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ. ಆ ಸಿನಿಮಾ ತರ ಇತ್ತು, ಈ ಸಿನಿಮಾ ತರ ಇತ್ತು, ಅಥವಾ ಇಲ್ಲೇನೋ ಯಾವ್ದೋ ದೃಶ್ಯ ನೋಡಿದ್ವಿ, ಆ ತರದ ಯಾವುದೇ ರೆಫರೆನ್ಸ್ ಇಲ್ಲ. ಇದು ಒಂದು ಕತೆ ಬರೆದ್ರೆ, ಒಂದು ಸಣ್ಣ ಕತೆ ಬರೆದ್ರೆ, ಒಂದು ಸಣ್ಣ ನಾವೆಲ್ ಬರೆದ್ರೆ ಹೆಂಗಿರುತ್ತಲ್ಲ, ಆ ತರ ಅದನ್ನ ಬರ್ಕೊಂಡಿರೋದವರು ಅದನ್ನ ತುಂಬಾ ಚೆನ್ನಾಗಿ ತರೆ ಮೇಲೆ ತಂದಿದ್ದಾರೆ ಕೂಡ. ಅಂಡ್ ಅದಕ್ಕೆ ತುಂಬಾ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರು. ಅಂಡ್ ಕಲಾವಿದರು, ಮೋಕ್ಷ ಇರಲಿ, ತರಮ್ಮ ಇರಲಿ, ಇಲ್ಲಿ ನನ್ನ ತಮ್ಮ ತಂಗಿ, ನಿಮ್ಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ ಸಿನಿಮಾದ ಪಾತ್ರ ವರ್ಗದ ಬಗ್ಗೆ. ಸೊ ತುಂಬ ಚೆನ್ನಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಒಂದೊಳ್ಳೆ ಕ್ಯಾನ್ವಸ್. ಅದ್ರ ತುಂಬ ಪಾತ್ರಧಾರಿಗಳು ಸಖತ್ತಾಗಿ ಕೂತಿದ್ದಾರೆ ಎಲ್ಲರೂ. ಸೊ ನನಗೆ ತುಂಬ ಹತ್ತಿರವಾದ ಕತೆ, ನನಗೆ ಇಷ್ಟವಾದ ಕತೆ. ಆ್ಯಂಡ್ ಪರಮಾಗ್ಲೇ ಹೇಳ್ತಿದಂಗೆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗ್ತಾರೆ ಅಂತ, ಅದು ಐ ಥಿಂಕ್ ಅದು ಬರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ. ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡೋಷ್ಟು ಒಬ್ಬ ನಟನ ಏನು ಯಾವುದೂ ಎಕ್ಸೈಟ್ ಮಾಡಲ್ಲ. ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನ್ಸಿದ್ರೆ ಅದು ನಾನು ಓದ್ತಾ ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ. ಅದು ಸೆಟ್ಗೆ ಬಂದಾಗ ಆ ಟೈಮ್ಗೆ ಅದೇನಾಗ್ಬೇಕಾದಾಗುತ್ತೆ, ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಬರಲ್ಲ ಅಷ್ಟೇ. ಅಂಡ್ ನನಗೆ ಕೋಟಿ, ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್. ಮೈಸೂರಲ್ಲಿ ಇದ್ದಾಗ ನನಗೆ ಸುಮ್ಮನೆ ಬಿಡಲ್ಲ, ಯಾಕೆಂದರೆ ಸ್ನೇಹ ಗೆಳೆಯರ ಬಳಗ ಜಾಸ್ತಿ. ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್ ಇವೆಂಟ್ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ, ಹಂಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಅಂದರೆ ಒಂದು ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಇವೆಂಟಿಗೆ ಬಂದಿರೋದು ನಾನು. ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಟ್ರೈಲರು, ಟೀಸರ್, ರಿಲೀಸ್ ಎಲ್ಲ ಇವೆಂಟ್ಗಳಿಗೂ ಬರ್ತಾ ಇದೆ. ಟೀಸರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಗೊತ್ತಿ. ನನಗಂತೂ ನಾನು ಇವಾಗಲೇ ನೋಡಿದ್ದು, ನನಗೆ ತುಂಬ ಖುಷಿಯಾಯಿತು ಟೀಸರು. ಸೊ ನಮ್ಮ ಕೆಲಸ ಎಲ್ಲ ಮುಗಿದಿದೆ, ಇನ್ನೇನಿದ್ರು ಎಲ್ಲ ನಿಮ್ಮ ಕೆಲಸ. ಖಂಡಿತ ಸಿನಿಮಾ, ಹೊಸ ಕಂಟೆಂಟು, ಹೊಸ ಥರದ ಸಿನಿಮಾ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಲಿದ್ದು ಅಂದರೆ ಇನ್ಫೋಸಿಸ್ ಸ್ಯಾಲ್ರಿ ಮರ್ತು ಬಿಟ್ಟಿದ್ದೀನಿ. 23,000 25,000 ಏನೋ ಇತ್ತು. 23,000 ಏನ್ ಮಾಡಿದ್ರಿ ಆ ತಿಂಗಳು? ಮನೆಯವ್ರನ್ನೆಲ್ಲ ಕರ್ಕೊ ಬಂದು ಅಮ್ಮನೊಂದು ಸೀರೆ ಕೊಡಿಸಿ, ಅಕ್ಕಮ್ಮನ ಸೀರೆ ಕೊಡಿಸಿ, ಶಾಪಿಂಗ್ ಮಾಡಿಸಿ. ಓಕೆ, ಇನ್ನೊಂದು ಕ್ವೆಶನ್, ಬೈಕೋಬೇಡಿ. ಫಸ್ಟ್ ನೀವು ಕೋಟಿ ತಗೊಂಡಿದ್ದು ಯಾವಾಗ? ಬಡವರಾಸ್ಕಲ್ಲಿ ಜನ ಕೊಟ್ಟಾಗ. ಅಲ್ಲಿವರೆಗೂ ಯಾರು ಕಾಸೆ ಕೊಡಲಿಲ್ಲ ಸರಿ. ಫಸ್ಟ್ ಕೋಟಿ ಕೊಟ್ಟಿದ್ದು ಕನ್ನಡ ಜನನೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ, ನಿಭಾಯಿಸ್ತಾ ಇರಿ, ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂಡ್ ಕೋಟಿ ಎಲ್ರಿಗೂ ನನ್ಗೆ ಕನೆಕ್ಟ್ ಆಗಿದೆ ಏನಕ್ಕೆಂದ್ರೆ, ಇವ್ರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದಂದಾಗ ನೆನಪಾಯ್ತು. ನಮ್ಮ ಮನೆ ಮುಂದ್ರೆ ಒಂದು ಕಟ್ಟೆ ಇತ್ತು, ಅಲ್ಲಿ ಕುತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ನಯನನ್ ಅಂತ ಸ್ಕೂಲ್ ಫ್ರೆಂಡು ಕುತ್ಕೊಂಡು ಮಾತಾಡಿರ್ತಾರೆ. ಮಗ ಯಾರಾದ್ರೂ ದಾರಿಲಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಸೆಟ್ಲ್ ಆಗ್ಬಿಡುವುದಲ್ವ ನಾವು ಅಂತ. ಯಾರಾದ್ರೂ ಒಂದು ಕೋಟಿ ನಮ್ಮ ಮಗನ ಮೇಲೆ ಸ್ಪಟೈ ತಗೊಂಡೋಗ ಬರ್ಬೇಡ ಅಂದ್ರೆ ತಗೊಂಡು ಹೋಗ್ಬಿಡುವುದಲ್ವ ನಾವು ಅಂತ. ಸೊ ಹೆಂಗಾದ್ರೂ ಮಾಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ, ಒಂದು ಕೋಟಿ ದುಡ್ಡು ಸೆಟ್ಲ್ ಆಗ್ಬಿಡುವುದಲ್ವಾ, ಒಂದು ಮನೆ ಕಟ್ಕೊಂಡ್ಬಿಡುವುದಲ್ವಾ, ಒಂದು ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವಾ. ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರೋಕೆ ಸಾಧ್ಯ, ಒಂದು ಕೋಟಿ ಸಿಕ್ಬಿಟ್ರೆ, ಒಂದು ಕೋಟಿ ಸಿಕ್ಬಿಟ್ರೆ ಅಂತ. ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ, ನಾವು ಹಿಂಗೆ ಕನ್ಸು ಕಾಣ್ತಿದ್ವಲ್ವಾ ಅಂತ. ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಸೊ ಜಯಮ್ಮ ಅವರದು ಹಾಗೆ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಪರಮ್. ಆ್ಯಂಡ್ ಇದು ಪರಮ್ನ ದೊಡ್ಡ ಒಂದು ಡ್ರೀಮ್ ಆ್ಯಕ್ಚುಲಿ. ಅವ್ರ ಜೊತೆ ನಾನು ಸುಮಾರು ವರ್ಷಗಳ ಒಂದು ಫ್ರೆಂಡ್ಶಿಪ್ ಆ್ಯಕ್ಚುಲಿ. ನಾನು ಐ ಥಿಂಕ್ 2011 ಅಲ್ಲಿ ನನಗೆ ಫಸ್ಟ್ ಪರಮ್ ನನ್ಗೆ ಯಾವಾಗ ನೆನಪು ಅಂದ್ರೆ ಮಿಲನ ಸಿನಿಮಾ ನೋಡಿದ್ರು ನನಗೊಂದು ಪ್ರಶ್ನೆ ಕೇಳಿದ್ರು, ಪೂಜಾ ಗಾಂಧಿ ಕ್ಯಾರೆಕ್ಟರ್ ನೋಡ್ಬಿಟ್ಟು ಕೇಳಿದ್ರು. ಅವರು ಒಂದು ಗರ್ಲ್ ಫ್ರೆಂಡ್, ಮದುವೆ ಆಯ್ತು, ಎಲ್ಲ ಆಯ್ತು, ಅವಳು ಬೇರೆ ಎಲ್ಲೋ ಇದ್ದಾರೆ ಅಲ್ಲಿ, ಪುನೀತ್ ರಾಜ್ಕುಮಾರ್ ನೋಡ್ತಾರೆ, ತಿರ್ಗಾ ಅವಾಗ ಡ್ಯೂಯೆಟ್ ಸಾಂಗ್ ಬರೋದು ಹೇಗೆ ಅಂತ ನನ್ನೊಂದು ಪ್ರಶ್ನೆ ಕೇಳಿದ್ರು ಪರಮ್ ಅವರು. ಸೊ ಆ ಪ್ರಶ್ನೆ ನಂಗೆ ಇನ್ನೂ ಜ್ಞಾಪಕ ಇದೆ. ಸೊ ನಾನು ಅವ್ರನ್ನ ಕೇಳಿದೆ, ನಾಳೆ ದಿವಸ ನಿಮ್ ಗರ್ಲ್ ಫ್ರೆಂಡ್, ನಿಮ್ ಸ್ಕೂಲ್ ಗರ್ಲ್ ಫ್ರೆಂಡ್, ಕಾಲೇಜ್ ಗರ್ಲ್ ಫ್ರೆಂಡ್ ಯಾರು ನೀವು ನೋಡಿದ್ರೆ ಒಂದ್ ಸ್ವಲ್ಪ ನಾನು ನಿಮ್ನ ಏನು ಕಾಡಲ್ವಾ ಅಂತ. ಹಾ, ಕಾಡುತ್ತೆ ಅಂದ್ರು. ಸೊ ಅದೇ ಸಾಂಗ್ ಅಂತ ಹೇಳಿದೆ ನಾನು ಅವ್ರಿಗೆ. ಸೊ ಆ ಪ್ರಶ್ನೆ ಮೂಲಕ ನನ್ ಪರಿಚಯ ಆದಂತ ಪರಮ್ ಅವರು. ಅದಾದ್ಮೇಲೆ ನಾವು ಟೆಲಿವಿಷನ್ ಸಂಸ್ಥೆ ಅಂತ ಶುರು ಮಾಡಿದಾಗ ನನ್ನ ಜೊತೆಗೆ ನಿಂತವರು ಪರಮ್ ಅವರು. ಅಂಡ್ ಅವರ ಪ್ಯಾಷನ್ ರೈಟಿಂಗ್ ಬಗ್ಗೆ ಇರುವಂತ ಒಂದು ಪ್ಯಾಷನ್, ಆಮೇಲೆ ಸಿನಿಮಾ ಬಗ್ಗೆ ಇರುವಂತ ಒಂದು ಪ್ಯಾಷನ್, ಆಮೇಲೆ ಅದನ್ನ ವಿಮರ್ಶೆ ಮಾಡುವಂತ ಒಂದು ಪ್ಯಾಷನ್, ಇದನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೆ. ಅಂಡ್ ಅವರು ಕೋಟಿ ಸಿನಿಮಾ ಕತೆ ಹೇಳಬೇಕು ಅಂತ ಹೇಳಿದ್ರು. ಸೊ ಐ ಸ್ಟಿಲ್ ರಿಮೆಂಬರ್ ಅವತ್ತೊಂದು ಈವ್ನಿಂಗ್, ಅದು ನಾನು
ಆಮೇಲೆ ಪ್ರವೀಣ್ ಅವ್ರು ಎಲ್ಲರೂ ಇದ್ರು ಅದರಲ್ಲಿ. ಸೊ ಕತೆ ಕೇಳಿದಾಗ ನನಗೆ ಅದೊಂದು ಲೈನ್ ಬರುತ್ತೆ ಅಲ್ಲಿ, ಪ್ರತಿಯೊಬ್ಬನಲ್ಲೂ ಒಂದು ಒಬ್ಬ ಕಳ್ಳ ಇರ್ತಾನೆ ಅಂತ. ದಟ್ ವಾಸ್ ಮೈ ಕ್ಯಾಚ್ ಎಲಿಮೆಂಟ್, ನನಗೆ ಅದು ತುಂಬ ಇಷ್ಟ ಆಯ್ತು, ಆ ಲೈನ್ ತುಂಬ ಇಷ್ಟ ಆಯ್ತು. ಅದ್ರ ಮೇಲೆ ಓಕೆ ನಾನು ಹೇಳೋಗಿಲ್ಲ ಅದ್ರ ಮೇಲೆ ಏನ್ ಬರುತ್ತೆ ಅಂತ ನಾನು ಹೇಳೋಗಿಲ್ಲ, ಯಾಕಂದ್ರೆ ಟೀಸರ್ ಅನ್ನ ತೋರಿಸಿಲ್ಲ. ಸೊ ಹಾಗಾಗಿ ಆ ಒಂದು ಲೈನ್ ನಾನು ತುಂಬಾ ಕಾಡಕ್ಕೆ ಶುರು ಮಾಡ್ತು. ನಾನು ಮನೆಗೆ ವಾಪಸ್ ಮನೆಗೆ ನನ್ನ ವೈಫ್ ಹತ್ರ ಹೇಳಿದೆ ಇದೊಂಥರ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಅಂಡ್ ಅಪ್ರೋಚ್ ತುಂಬಾ ಚೆನ್ನಾಗಿದೆ, ಸೀನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಪರಮ್ಗೆ ಹೇಳಿದ್ದು ಕೂಡ ಅಕಸ್ಮಾತ್ ಇದನ್ನ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇದನ್ನ ಏನಾದ್ರು ಮಾಡಬೇಕು ಅಂದ್ರೆ ಐ ಆಮ್ ರೆಡಿ ಟು ಪ್ರೊಡ್ಯೂಸ್ ಇಟ್ ಅಂತ ನಾನು ಪರಮ್ ಅವ್ರಿಗೆ ಹೇಳಿದೆ ಆಕ್ಚುಲಿ. ಸೊ ಅದಾದ್ಮೇಲೆ ಒಂದು ಜರ್ನಿ ಆಯ್ತು, ದೆನ್ ಜಿಯೋ ಸ್ಟುಡಿಯೋಸ್ ಹ್ಯಾಪನ್, ಎವ್ರಿಥಿಂಗ್ ಹ್ಯಾಪನ್ ಅಂಡ್ ಮೈ ರೋಲ್ ವಾಸ್ ನಾಟ್ ದೇರ್ ಆಕ್ಚುಲಿ. ಬಟ್ ಅವರು ಡೈರೆಕ್ಷನ್ ಮಾಡಬೇಕು ಅಂದಾಗ ಆಸ್ ಅ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅಂಡ್ ಪ್ರೊಡಕ್ಷನ್ ಹೌಸ್ ನನಗೆ ಇರೋದ್ರಿಂದ ನನಗೆ ಗೊತ್ತು, ಅದು ಒಬ್ಬ ಡೈರೆಕ್ಟರ್ಗೆ ಪ್ರೊಡಕ್ಷನ್ ನ ಯಾವುದೇ ತೀರದ ತರವಾದ ಒಂದು ಟೆನ್ಷನ್ ಆಗಲಿ ಒಂದು ಸ್ಟ್ರೆಸ್ ಆಗಲಿ ಇಲ್ಲದೆ ಇದ್ರೆ ತುಂಬ ನೀಟಾಗಿ ಕೆಲಸ ಮಾಡಬಹುದು. ಸೊ ನಾನು ಪರಮ್ಗೆ ಹೇಳಿದೆ, ಸೊ ಪರಮ್ ಒಂದು ಕೆಲಸ ಮಾಡಿ, ವೈಷ್ಣೋ ಸ್ಟುಡಿಯೋಸ್ ಅಂತ ಒಂದು ನಾವು ಸಂಸ್ಥೆ ಲಾಂಚ್ ಮಾಡ್ತಾ ಇದೀವಿ, ಬಿಕಾಸ್ ನಾನು ಡೆಬಿಲ್ ಲಾಂಚ್ ಮಾಡಬೇಕು. ಸೊ ಹಾಗಾಗಿ ಅದರಲ್ಲಿ ಫಸ್ಟ್ ಸಿನಿಮಾ ನಾವು ಕೋಟಿ ಮಾಡೋಣ ಅಂಡ್ ವಿ ಬಿನ್ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್ ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಅದು ಆಗಿದ್ದು. ಅಂಡ್ ಆ ಪ್ರೊಡಕ್ಷನ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನನ್ನ ಪಾತ್ರ ತುಂಬಾ ಮಿನಿಮಲ್ ಆಗಿತ್ತು, ಯಾಕಂದ್ರೆ ನಾನು ಆಲ್ರೆಡಿ ಡೆಬಿಲ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದೆ ರೈಟಿಂಗ್ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ನನ್ನ ಜೊತೆಗೆ ನಿಂತಿದ್ದು ಫಸ್ಟ್ ಆಫ್ ಆಲ್ ನನ್ನ ವೈಫ್ ಅಶ್ವಿನಿ, ಆಮೇಲೆ ಬಾಬು ಅಂಡ್ ಅನಿಲ್ ಅಂತ. ಸೊ ಇವರು ಮೂರು ಜನ ಅಂಡ್ ಪುರುಷೋತ್ತಮ್ ಅಂಡ್ ಸಂಜಯ್ ಅಂತ ಇವ್ರು ಇಷ್ಟು ಜನ ಸೇರಿ ಅಲ್ಲಿ ಒಂದು ಕಂಪ್ಲೀಟ್ ಒಂದು ಜರ್ನಿನ ತುಂಬಾ ಸ್ಮೂತ್ ಆಗಿ ನಮ್ಗೆ ಮಾಡಿಕೊಟ್ರು. ಅಂಡ್ ಸಿನಿಮಾ ಇಷ್ಟು ಅದ್ಭುತವಾಗಿ ಬರಕ್ಕೆ ಇವರೆಲ್ಲರ ಶ್ರಮ ಅಂಡ್ ವಾಟ್ಎವರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ದಟ್ ವಂಡರ್ಫುಲ್ ಸಪೋರ್ಟ್ ಫ್ರಮ್ ದ ಪ್ರೊಡಕ್ಷನ್ ಟೀಮ್. ಅಟ್ ದ ಸೇಮ್ ಟೈಮ್ ಕತೆ ಸಿನಿಮಾ ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಧನಂಜಯ್ ಅವರ ಈಸ್ ಆಫ್ ಆಕ್ಟಿಂಗ್ ನಾನು ಅದು ಹೇಳಲೇಬೇಕು, ಅವ್ರು ಆಕ್ಟ್ ಮಾಡ್ತಿದಾರ, ಅವ್ರಿಗೆ ಎದುರುಗಡೆ ಕ್ಯಾಮ್ರಾ ಇದೆಯಾ, ಅದು ಯಾವುದು ಧನಂಜಯ್ ಗೊತ್ತಿಲ್ಲ, ಅವ್ರು ಸುಮ್ಮನೆ ಏನೋ ಡೈಲಾಗ್ ಒಪ್ಪಿಸ್ತಾ ಇರ್ತಾರೆ, ಅದು ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಅನದರ್ ಪರ್ಸನ್ ಹೂ ರಿಯಲಿ ಸ್ಟೋಲ್ ದ ಥಿಂಗ್ ಇಸ್ ಮೋಕ್ಷ ಅವರು. ಮೋಕ್ಷ ಅವರು ಆಕ್ಚುಲಿ ಬಂದು ನನಗೊಂದು ಇಬ್ಬರು ಮೂರು ಜನ ತೋರಿಸಿದ್ರು ಪರಮ್ ಅವರು ಇದ್ರಲ್ಲಿ ಯಾರು ಅಂತ. ಐ ಥಿಂಕ್ ಐ ಟುಕ್ ಅಬೌಟ್ 10 seconds ಟು ಟೆಲ್ ಪರಮ್ ನೋ ಐ ಥಿಂಕ್ ಯು ಶುಡ್ ಗೋ ಫಾರ್ ಮೋಕ್ಷ ಅಂತ. ಸೊ ಹಾಗಾಗಿ ಇಟ್ಸ್ ಅ ವಂಡರ್ಫುಲ್ ಟೀಮ್, ವಂಡರ್ಫುಲ್ ಜರ್ನಿ. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಬಿನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ಐ ಮಸ್ಟ್ ರಿಯಲಿ ಮೆನ್ಷನ್ ದಟ್, ತುಂಬಾ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಅಂಡ್ ಕೋಟಿ ಅವರ ಸಿಸ್ಟರ್ ಕ್ಯಾರೆಕ್ಟರ್ ಒಬ್ರು ತನುಜಾ ಅವರು, ಐ ಶುಡ್ ಮೆನ್ಷನ್ ಹರ್, ಶೀಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಅಂಡ್ ನಾವು ಮನೆಗೆ ವಾಪಸ್ ಹೋದಾಗ ಕೆಲವೊಂದು ತುಂಬಾ ಪಾತ್ರಗಳನ್ನು ತಲೆ ಕಾಡಿದ್ರಲ್ಲಿ ನಿಮ್ಮ ಪಾತ್ರ ಒಂದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಹಾಗೆ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಪರಮ್, ಐ ನೋ ದಿಸ್ ಇಸ್ ಯುವರ್ ಡ್ರೀಮ್ ಅಂಡ್ ಡೆಫಿನೆಟ್ಲಿ ಮೇಕ್ ಅ ಲಾಟ್ ಆಫ್ ನಾಯ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಬೆಂಗಳೂರು ಬೆಳೆದವಳು, ಎಲ್ಲ ಹೆಣ್ಮಕ್ಳ ತರ ಕೋಟಿ ಕೋಟಿ ಆಸೆ ಇವಳಿಗೆ. ಒಂದಿನ ಇವಳಪ್ಪ ಕೇಳ್ತಾರೆ, ಮಗಳೇ ನಿನ್ಗೆ ದೊಡ್ಡವಳಾದ್ಮೇಲೆ ಏನಾಗ್ಬೇಕು ಅಂತ. ಸೊ ಅವಳು ಹೇಳ್ತಾಳೆ, ಅಪ್ಪ ನಾನು ಡಾಕ್ಟರ್ ಆಗ್ತೀನಿ. ಓಕೆ. ಮಾರನೇ ದಿನ ಹೇಳ್ತಾಳೆ, ಇಲ್ಲ ಅಪ್ಪ ಐ ಥಿಂಕ್ ನಾನ್ ಟೀಚರ್ ಆಗ್ತೀನಿ ಅಂತ. ಓಕೆ. ಹೀಗೆ ಪ್ರತಿದಿನ ಹೊಸ ಹೊಸ ಆಸೆಗಳು. ಇಂತಹ ಒಂದು ಬಹಳ ಕುತೂಹಲ, ಪ್ರತಿಯೊಂದನ್ನು ಪ್ರತಿಯೊಬ್ಬರನ್ನು ಜೀವಿಸ್ಬೇಕನ್ನೋ ಒಂದು ಹುಚ್ಚ ಆಸೆ ಇವಳಿಗೆ. ಎಸ್. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಏನ್ ಮಾಡ್ಬೇಕು ಲೈಫಲ್ಲಿ ಅಂತ ಸೀರಿಯಸ್ಲಿ ಯೋಚನೆ ಮಾಡಿದಾಗ, ಇಲ್ಲ ನನಗೆ ಆಕ್ಟರ್ ಆಗ್ಬೇಕು. ಎಸ್, ನಾನೊಬ್ಬ ಕಲಾವಿದ ಆದ್ರೆ ನಾನು ಪ್ರತಿಯೊಬ್ಬರನ್ನು ಜೀವಿಸ್ಬೋದು, ಪ್ರತಿಯೊಂದು ಉದ್ಯೋಗನ ಯುನೋ ಜೀವಿಸ್ಬೋದು, ಅಂಡ್ ಸಿಕ್ಕಾಪಟ್ಟೆ ನಂಗೆ ಇದರಿಂದ ಖುಷಿ ಸಿಗ್ಬೋದು, ಅಂಡ್ ತುಂಬಾ ಕಲಿಬಹುದು ಇದರಿಂದ ಅಂತ ನಂಗೆ ಅನ್ನಿಸ್ತು. ಎಸ್. ಸೊ ಈ ಸ್ಟೋರಿ ಬೇರೆ ಯಾರ್ದು ಅಲ್ಲ, ಕೋಟಿ ಸಿನಿಮಾದ ನಟಿ ಮೋಕ್ಷ ಘೋಷ ಅನ್ನೋ ಸ್ಟೋರಿ. ಇದು ಕೋಟಿ, ಅದು ಹೇಗ್ ಶುರು ಆಯ್ತು ಹೇಗ್ ಮುಗೀತಂತಾನೆ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ನನ್ಗೆ. ಐ ನೋ ಪ್ರತಿಯೊಬ್ರು ಇದೆ ಹೇಳ್ತಾರೆ ಆಲ್ ಆಕ್ಟರ್ಸ್, ಬಟ್ ಐ ಥಿಂಕ್ ಇದು ನನ್ಗೋಸ್ಕರ ಅಂತಾನೆ ಬರ್ತಿರುವಂತಹ ಸಿನಿಮಾ ಅಂತ ಅನ್ಸುತ್ತೆ.
ಎಸ್ ಥ್ಯಾಂಕ್ ಯು ಸೋ ಸೋ ಮಚ್ ನನ್ನ ಇಡೀ ಕೋಟಿ ತಂಡಕ್ಕೆ, ಪ್ರತಿಯೊಬ್ರು ಒಂದು ಕಿಚ್ಚು ಒಂದು ಹುಮ್ಮಸ್ಸಿನಿಂದ ಕೆಲಸ ಮಾಡಿದ್ದಾರೆ, ಅದು ಚಿತ್ರದಲ್ಲಿ ಕಾಣುತ್ತೆ. ಅಂಡ್ ನಾನು ನನಗೆ ಈ ಪಾತ್ರ ಹೇಗೆ ಸಿಕ್ತು ಅಂತ ಹೇಳಲೇಬೇಕು. ನೀವು ನಿಜವಾಗ್ಲೂ ನಂಬಲ್ಲ ಇದನ್ನ. ನಾವೇನು ಅನ್ಕೋತೀವಿ ಹೀರೋಯಿನ್ ಅಂದ್ರೆ ತುಂಬಾ ಗ್ಲಾಮರಸ್ ಆಗಿರಬೇಕು ಅಂತ. ಸೊ ನನಗೆ ರಾತ್ರಿ ಒಂದು 10:30-11 ಗಂಟೆಗೆ ಈ ತರ ಫುಲ್ ಊಟ ಎಲ್ಲ ಮಾಡಿ ತಲೆಗೆ ಎಣ್ಣೆ ಹಾಕೊಂಡು ನನ್ನ ಪೈಜಾಮದಲ್ಲಿ ಟಿವಿ ನೋಡ್ಕೊಂಡು ಕೂತಿದ್ದೆ. ಈ ತರ ಕಾಲ್ ಬಂತು, ಒಂದು ಸಿನಿಮಾ ನಡೀತಿದೆ, ನನಗೆ ಅದ್ರ ಟೈಟಲ್ ಗೊತ್ತಿಲ್ಲ. ಈ ತರ ಒಂದು ಸಿನಿಮಾ ಇದೆ, ದೊಡ್ಡ ಸಿನಿಮಾ, ನನಗೆ ಆಡಿಷನ್ ಮಾಡ್ಬಿಟ್ಟು ಕಳಿಸ್ತೀರಾ ಅಂತ. ನನಗೆ ಗೊತ್ತಲ್ಲ, ಇದ್ನೋ ಬಿದ್ನೋ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ಗೆ ಒಂದ್ ಚಾನ್ಸ್ ಸಿಕ್ಕರೆ ಸಾಕು ಅಂತ. ನಾನು ಅವತ್ತು ಆಕ್ಚುಲಿ ಏನು ಎಫರ್ಟ್ ಹಾಕ್ಲಿಲ್ಲ, ತುಂಬಾ ನ್ಯಾಚುರಲ್ ಆಗಿ ಹೆಂಗಿದೆ ಹಾಗೆ ಅದೇ ಪಜಾಮದಲ್ಲೇ ಆಡಿಷನ್ ಕೊಟ್ಟೆ. ಅಂಡ್ ಆಡಿಷನ್ ಕಳಿಸಿ ನನಗೆ ನಿದ್ದೆಯಲ್ಲಿ ನನ್ನ ಕನಸಲ್ಲಿ ನಾಟಕ ಬಂತು, ನಾನು ಆಡಿಷನ್ ತಪ್ಪು ಕಳಿಸ್ಬಿಟ್ಟಿದ್ದೀನಿ ಅಂತ. ಲೈಕ್ ಅಯ್ಯೋ ನನ್ಗೆ ಹೇಗೆ, ಹೌ ಕೆನ್ ಐ ಡೂ ದಿಸ್ ಮಿಸ್ಟೇಕ್ ಅಂತ ಅನ್ನಿಸ್ತು. ಬಟ್ ಆಮೇಲೆ ಅನ್ನಿಸ್ತು, ಇಫ್ ಸಮಥಿಂಗ್ ಇಸ್ ಮೆಂಟ್ ಫಾರ್ ಮೀ ಇಟ್ ವಿಲ್ ಕಮ್ ಅಂತ. ಅಂಡ್ ಮಾರನೇ ದಿನ ನನಗೆ ಕಾಲ್ ಬಂತು, ಹೀಗೆ ಡೈರೆಕ್ಟರ್ ವಾಂಟ್ಸ್ ಟು ಮೀಟ್ ಯು, ನಿಮ್ಮ ಆಡಿಷನ್ ತಗೋಬೇಕು ಅಂತ. ಅವಾಗ ನಮ್ಮಅಪ್ಪನ ಕರ್ಕೊಂಡು ಹೋಗಿದೆ. ಫಸ್ಟ್ ಟೈಮ್ ಲೈಫಲ್ಲಿ ನನಗೆ ಅದು ಆಡಿಷನ್ ತರ ಅನ್ಸ್ಲೇ ಇಲ್ಲ, ಇಟ್ ವಾಸ್ ಮೋರ್ ಆಫ್ ಅ ವರ್ಕ್ಶಾಪ್ ತರ ಅನ್ನಿಸ್ತು. ನನಗೆ ಯಾವಾಗ್ಲೂ ಆಡಿಷನ್ ಮಾಡಿದಾಗ ಒಂದು ಕ್ಲಾರಿಟಿ ಇರುತ್ತೆ, ಓಕೆ ನಾನು ಚೆನ್ನಾಗಿ ಮಾಡಿದೆ, ನನಗೆ ಸಿಗ್ಬೋದೇನೋ ಈ ಪಾತ್ರ ಅಂತ. ಬಟ್ ಇದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೆ, ಸಿಗತ್ತೋ ಇಲ್ವೋ, ಚೆನ್ನಾಗಿ ಮಾಡುದ್ನೋ ಏನೋ ಅಂತ. ಅಂಡ್ ಎಸ್, ದೇವ್ರ ಮೇಲೆಲ್ಲ ಭಾರ ಬಿಟ್ಟಿದ್ದೆ. ಅಂಡ್ ಎಸ್, ಐ ಥಿಂಕ್ ಎಲ್ಲೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ಸುತ್ತೆ. ನನಗೆ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿ ಸಿಕ್ತು. ಅವತ್ತು ಲುಕ್ ಟೆಸ್ಟ್ ಕರೆದ್ರು, ಅಂಡ್ ಐ ಪರ್ಫಾರ್ಮ್ಡ್, ಅಂಡ್ ಎಲ್ಲರಿಗೂ ಇಷ್ಟ ಆಗಿ, ಅಂಡ್ ಫೈನಲಿ ಐ ಗಾಟ್ ದಿಸ್ ರೋಲ್. ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಅಂಡ್ ಎಸ್, ಆಲ್ಸೋ ಯಾ, ನಾನು ಹೇಳಲೇಬೇಕು, ಧನಂಜಯ್ ಅವ್ರಿಗೆ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ, ಆ ಕೋಟ್ಯಾಂತರ ಫ್ಯಾನ್ಸಲ್ಲಿ ನಾನು ಒಬ್ಳು. ಸೊ ಸ್ಟಾರ್ಟಿಂಗ್ ಈ ತರ ವರ್ಕ್ಶಾಪ್ ಇರತ್ತೆ ಅಂತ ಹೇಳಿದ್ರು, ತುಂಬ ನರ್ವಸ್ ಆಗಿದೆ, ಇವಾಗ್ಲೂ ನರ್ವಸ್ ಆಗಿದ್ದೀನಿ. ಸೊ ಬಟ್ ನನಗೆ ಆ ಸ್ಟಾರ್, ಲೈಕ್ ಆ ಸ್ಟಾರ್ ಫೀಲಿಂಗ್ ಜಸ್ಟ್ ಅವ್ರು ಮೀಟ್ ಆಗೋವರೆಗೂ ಅಷ್ಟೇ. He's actually Koti. He is a common man. He's very down to earth. Tumane sarala, tumane cheerful, friendly. So nanage nan movie experience nichoglu tumane comfortable, magical and memorable aag maadkotri. Dhananjay, thank you so much adakke. And Param sir, ಪ್ರಕಾಶ್ ಮ್ಯಾಮ್, ಸರಿ ಪ್ರಕಾಶ್ ಸರ್, ತಶ್ವಿನಿ ಮ್ಯಾಮ್, ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಹೃದಯದ ಕೋಟಿ ಕೋಟಿ ಧನ್ಯವಾದಗಳು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಅಂಡ್ ಐ ಹೋಪ್ ನಾನು ಒಂದು ಒಳ್ಳೆ ಜಸ್ಟಿಫಿಕೇಶನ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಅಂಡ್ ಎಸ್, ನಾನು ಜಾಸ್ತಿ ಮಾತಾಡಂಗಿಲ್ಲ, ಪಾತ್ರ ಬಗ್ಗೆ ನನ್ಗೆ ಆಮೇಲೆ ಬೈತಾರೆ. ಸೊ ಎಸ್, ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಬಂದಿದ್ರು, ನಾನೇ ಅವೆಷ್ಟೇ ಸೀತಾರಾಮ್ ಹತ್ರ ಕೆಲಸ ಬಿಟ್ಟು ಸೀರಿಯಲ್ ಪ್ರಪಂಚಕ್ಕೆ ಬಂದಿದ್ದೆ. ತುಂಬಾ ಸ್ಟ್ರಗ್ಲಿಂಗ್ ಡೇಸ್ ಇಂದ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದೀವಿ. ಕಾಫಿ ಡೇಲ್ ಕೂತ್ಕೊಂಡು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದಿನ ಎಲ್ಲ ಜಗದ್ರು 25 ಸೀನ್ ಬರೆಯಕ್ಕಾಗಿರಲ್ಲ ನಮ್ಮಿಬ್ರಿಗೆ, ಅಷ್ಟು ಒದ್ದಾಡಿದೀವಿ. ಒಂದು ಧಾರಾವಾಹಿಗೆ ಚಿತ್ರಕಥೆ ಬರೆಯೋದು ಹೋದ್ರೆ ಅದರಂತ ನರಕ ಯಾತನೆ ಇನ್ನೊಂದಿಲ್ಲ ಅಂತ ಅನ್ಸ್ಬಿಟ್ಟಿದ್ ನಮ್ಮಿಬ್ರಿಗೂ. ಅಲ್ಲಿಂದ ಶುರುವಾಗಿದ್ದು ನಮ್ಮಿಬ್ರು ಗೆಳೆತನ, ಒಟ್ಟಿಗೆ ಊಟ ಮಾಡ್ತಾ ಇದ್ವಿ, ನಾನು ಸಿಗರೇಟ್ ಸೇರ್ತಾ ಇದ್ದೆ, ಅವ್ರು ಸೇರ್ತಿರ್ಲಿಲ್ಲ, ಎಲ್ಲಡಿಕೆ ಹಾಕೋರು. ಆದ್ರೆ ಆ ಎಲ್ಲಡಿಕೆ ಇನ್ನೊಂದು ಕತೆ ಮಾಡಿಸತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹಂಗೆ. ಸೊ ಅಲ್ಲಿಂದ ನನ್ನ ಜೊತೆಗೆ ಸುಮಾರಷ್ಟು ವರ್ಷ ಕೆಲಸ ಮಾಡಿದೀನಿ ನಾನು ಅವ್ರ ಜೊತೆಗೆ. ನನಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ, ಧಾರಾವಾಹಿಲಿ ಬರೆಯೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ. ನನ್ನ ಫಸ್ಟ್ ಒಂದು ಧಾರಾವಾಹಿ ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಧೈರ್ಯ ಕೊಟ್ಟು ಒಬ್ಬ ಫೈನಾನ್ಸಿಯರ್ನ ಕೊಟ್ಟಿದ್ದೆ ಅವರು, ಯಾರು, ಪರಮೇಶ್ವರ್ ಅವರು. ಸೊ ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಆಭಾರಿ. ಮತ್ತು ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಅಂದ್ರೆ, ಒಂದು 3 ತಿಂಗಳು ನನಗೆ ಫೋನ್ ಮಾಡಿ, ನೀವು ಗಡ ಬಿಡಿ, ಮೀಸೆನೂ ಬಿಡಿ, ಗಡ ಬರತ್ತಾ ನಿಮ್ಗೆ, ಮೀಸೆ ಬರತ್ತಾ, ಅಥವಾ ಬರ್ತಾ ಇದ್ದಂಗೆ ಒಂದು 10 ದಿವಸಕ್ಕೆ ಒಂದು ಫೋಟೋ ತೆಗೆದು ಕಳಿಸಿ ಅಂತ ಹೇಳ್ತಾ ಇದ್ರು.
ನಾನು ಬಿಟ್ಟಿದ್ದೆ ಗಡ್ಡ, ಆಮೇಲೆ ಮನೆಯಲ್ಲಿ ಬೈಯೋಕ್ ಶುರು ಮಾಡಿದ್ದೆ, ಏನು ಹಿಂಗಿದೆ ಅವಳೆ ಬೇವರ್ಸಿತರ, ನಾರ್ಮಲ್ ಆಗಿ ಗಡ ಗಿಡ ತೆಗಿಯಪ್ಪ, ಆರಾಮ್ ಇಲ್ಲ, ಅವ್ರ ಒಂದು ಪಾತ್ರ ಇದೆ ಅಂತ ಹೇಳಿದ್ದಾರೆ, ನೋಡೋಣ ಬಿಡ್ತೀನಿ, ಅದೇನಾದ್ರೂ ಸೂಟ್ ಆಗ್ಬೋದೇನೋ ಅಂತ. ಸರಿ, ನಾನು ಗಡ್ಡ ಬಿಟ್ಟೆ, ಗಡ್ಡ ಹಣ್ಣು ಹಾಸಿಗೆ ಆಗಿ ಶುರು ಆಯ್ತು, ಇವರೇನೋ ಪಾತ್ರಕ್ಕೆ ಹೇಳಲಿಲ್ಲ ನನಗೆ. ಸರಿ, ಇವತ್ತು ನಾಳೆನೋ ತೆಗೆಯೋಣಾತ್ಲಗೆ ಅಂತ ಹೇಳಿ ಮೈಸೂರಿಗೆ ಹೋಗ್ತಾ ಇದ್ದೆ. ಈಗ ಎಲ್ಲಿದ್ದೀರಾ ಅಂದ್ರು, ಇಲ್ಲಿ ಕೊಲಂಬಿಯಾ ಏಷ್ಯಾ ಸಿಗ್ನಲ್ ಅಲ್ಲಿ ಇದ್ದೀನಿ ಹಿಂದೆ, ಅಲ್ಲೇ ನಿಂತ್ಕೊಂಡು ಒಂದು ಆಡಿಷನ್ ಮಾಡಿ ಕಳಿಸಿ, ಡೈಲಾಗ್ ಕಳಿಸ್ತೀನಿ, 85ನೇ ಸೀನು ಅಂದ್ರು. ಸರ್, ಇಲ್ಲಿ ರೋಡಲ್ಲಿ ಶಬ್ದ, ಲೈಟ್ ಬೇರೆ ಇಲ್ಲ, ಮನೆಗೆ ಹೋಗಿ ಮಾಡಿ ಕಳಿಸ್ತೀನಿ, ತಲೆಗೆಲೆ ಬಾಚ್ಕೊಂಡಿಲ್ಲ, ಪರವಾಗಿಲ್ಲವಾನೆ, ನೀವು ಹೆಂಗಿದ್ದೀರಾ ಅಂತ ಮಾಡಿ ಕಳಿಸಿ, ನೀವು ಹೆಂಗೆ ಮಾತಾಡ್ತೀರಾ ನೋಡ್ಬೇಕು ನಾನು ಅಂದರು. ಇದೇನು ಸರ್, ಇಷ್ಟು ವರ್ಷ ಜೊತೆಗೆ ಮಾತಾಡಿದ್ದೀವಿ, ಇವಾಗ ಹೆಂಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಅಷ್ಟು ಭರವಸೆ ಇಲ್ಲವೋ ನಾನು ಡೈಲಾಗ್ ಹೇಳೋ ರೀತಿ ಬಗ್ಗೆ ಅಂದೆ. ಇಲ್ಲ ಇಲ್ಲ, ಇಲ್ಲೊಬ್ರು ದೊಡ್ಡ ಡೈರೆಕ್ಟರ್ ಕೂತಿದ್ದಾರೆ, ಅವರು ನಿಮ್ಮ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನನಗೆ ಶಂಕೆ ಇಲ್ಲ, ಅವರಿಗಿದೆ, ಹಂಗಾಗಿ ಮಾಡಿ ಕಳಿಸಿ ಅಂದರು. ಸರಿ, ಮಾಡಿ ಕಳಿಸ್ದೆ, ನೋಡೋಣ ಇರಿ, ಒಂದು ಎರಡು ದಿವಸ ಬಿಟ್ಟು ಹೇಳ್ತೀನಿ ಅಂದರು. ನಾನು ಗಡ್ಡ ತೆಗೆಯೋದು ಅಂತಲೇ ನಿರ್ಧಾರ ಮಾಡಿದ್ದೆ, ಅಷ್ಟರಲ್ಲಿ ಫೋನ್ ಮಾಡಿದ್ರು, ಗಡ್ಡ ತೆಗಿಬೇಡಿ, ಪಾತ್ರ ಇದೆ ಅಂತ. ಹಂಗಾಗಿ ಈ ಪಾತ್ರ ಆಗಿದ್ದು ದಿನಕರ ಸಂಪಾಜೆ ದಿನು ಸೌಕಾರ್, ಭಾಳ ಚೆನ್ನಾಗಿ ಬರೆದಿದ್ದಾರೆ, ಪಾತ್ರವಾಗಿ ಕಥೆಯಾಗಿ ಮತ್ತೆ ನಿರ್ಮಾಣ ಕೂಡ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶನೂ ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗೂ ಚೆನ್ನಾಗಿ ಬರೆದಿದ್ದಾರೆ, ಎಲ್ಲವೂ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಅಣ್ಣ ದಾಲಿ ಧನಂಜಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಸಹನಟನಾಗಿ ಅವರು ಒಬ್ಬ ನಾಯಕ ನಟ ಅಂತ ಯಾವುದೇ ರೀತಿಯಾದ ಫೀಲರ್ಸ್ನ ಸಹಪಾತ್ರಧಾರಿಗಳಿಗೆ ಕೊಡದೆ ಒಂದು ತುಂಬ ಆರಾಮದಾಯಕವಾಗಿ ಅವರು ಇರೋ ಥರ ನೋಡ್ಕೊಳ್ತಾರೆ. ಆ ವಿಷಯಕ್ಕೆ ನಾನು ಅವರಿಗೆ ಸದಾ ಋಣಿ. ಮತ್ತೆ ಮಿಕ್ಕಂತೆ ಪಾತ್ರವರ್ಗದ ಬಗ್ಗೆ ನಾನು ಹೆಚ್ಚು ಜನ ಜೊತೆ ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ, ಅವ್ರ ಜೊತೆಗೆ ನಂದು ಹೆಚ್ಚಿನ ದೃಶ್ಯಗಳು, ಹಾಗಾಗಿ ಅವರೊಬ್ಬರ ಬಗ್ಗೆ ಮಾತ್ರ ಮಾತಾಡಬಹುದು. ಚಿತ್ರಶ್ರೀ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು, ಶೀ ಇಸ್ ಅ ವಂಡರ್ಫುಲ್ ವರ್ಕರ್, ಒಳ್ಳೆ ಕೆಲಸಗಾರ್ತಿಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಸ್ವಲ್ಪ ನೀರು ಬೇಕು, ಇಬ್ಬರನ್ನ ಹೇಳಲೇಬೇಕು. ಪ್ರಕಾಶ್ ಸರ್ ಹೇಳಿದ್ರು, ಆ ಬಾಬು ಮತ್ತೆ ಅನಿಲ್ ಅಂತ ಏನು ಕೆಲಸ ಮಾಡ್ತಾರೆ ಅಂದರೆ, ಕತ್ತೆ ಚಾಕರಿಲಿ ಅವರು ಹಗಲು ರಾತ್ರಿ ಅಂದೇ ಮಾಡ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಸಾರ್ ಹೇಳ್ದಂಗೆ ಪ್ರೊಡಕ್ಷನ್ ಮಾಡೋಕ್ಕೆ ಟೀಮ್ ಇರಬೇಕು, ಒಬ್ಬರು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಪ್ರಕಾಶ್ ಈಸ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ಕೋಟಿ ಸಿನಿಮಾ ಚೆನ್ನಾಗಾಗಲಿ, ಗೆಲ್ಲಿ, ಪರಮೇಶ್ವರ್ ಇನ್ನಷ್ಟು ಸಿನಿಮಾ ಮಾಡಲಿ, ಎಲ್ಲರಿಗೂ ಒಳ್ಳೊಳ್ಳೆ ಪಾತ್ರ ಕೊಡಲಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಮಾಡಿದ್ದೆ, ಆಮೇಲೆ ಇನ್ನೊಂದಿಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪಾತ್ರ ಮಾಡಿದ್ದೆ. ಕೋಟಿ ಸಿನಿಮಾದಲ್ಲಿ ತುಂಬಾ ಸ್ಪೆಷಲ್, ಯಾಕೆಂದ್ರೆ ಫಸ್ಟ್ ಟೈಮ್ ಈ ತರ ಒಂದು ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡ್ತಾ ಇರೋದು. ಅಂದ್ರೆ ಪರಮೇಶ್ವರ್ ಗುಂಡ್ಕಲ್ ಸರ್ ಬಗ್ಗೆ ನಾವು ತುಂಬಾ ಕೇಳಿದೆ, ಬಟ್ ಯಾವತ್ತು ನೋಡಿರ್ಲಿಲ್ಲ ಸರ್ನ. ಆಮೇಲೆ ದಾಲಿ ಧನಂಜಯನ ಜೊತೆ ನಮಗೆ ಒಂದು ಪಾತ್ರ ಸಿಗುತ್ತೆ ಅಂದ್ರೆ ಅದು ಅವ್ರ ಜೊತೆ ಮಾತಾಡಕ್ ಸಿಗುತ್ತಲ್ವ, ಸಾಕು ಅಂತ ಅಷ್ಟು ಖುಷಿ ಇತ್ತು. ಹಲೋ, ಓಕೆ. ಇಡೀ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಸ್ವಲ್ಪ ಫಸ್ಟ್ ಟೈಮ್ ಸರ್ ನನಗೆ ಆಡಿಷನ್ ಕರೆದ್ರು. ಅವಾಗ ಹೇಳ್ಬೇಕಾದ್ರೆ ಸರ್ ಬರೀ ನಮ್ಮ ಪಾತ್ರದ ಬಗ್ಗೆ ಹೇಳಿಲ್ಲ, ಇಡೀ ಸಿನಿಮಾ ಹೇಳಿದ್ರು. ಅಂದ್ರೆ ಬರೀ ನನಗೆ ಅಂತಲ್ಲ, ನಮ್ಮ ಸಿನಿಮಾದಲ್ಲಿರೋ ಪ್ರತಿಯೊಬ್ಬರಿಗೂ ಸರ್ ಇಡೀ ಸಿನಿಮಾ ಕತೆ ಹೇಳಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಇಡೀ ಸಿನಿಮಾ ಅನ್ನೋ ಒಂದು, ಅದನ್ನ ಸರ್ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಆಮೇಲೆ ಇಡೀ ಸೆಟ್ಟಲ್ಲೇ ನಾನು ಸರ್ನ ನೋಡಿದಾಗ ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿರ್ತಿತ್ತು ಅಂದ್ರೆ ಅಕ್ಕಪಕ್ಕ ಏನ್ ನಡೀತಿದೆ ಅಂತ ಗೊತ್ತಿರ್ತಾ ಇರಲಿಲ್ಲ, ಮಾನಿಟರ್ ಆಯ್ತು, ಅಲ್ಲಿ ಆಕ್ಟರ್ಸ್ ಆಯ್ತು, ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ರು. ಒಂದ್ಸರಿ ಭಯ ಆಗ್ತಿತ್ತು, ಅಯ್ಯೋ ಏನಾರ ತಪ್ಪ ಬಿಟ್ರೆ ಬೈದಿರ್ತಾರೆ ಅಂತ, ಬಟ್ ಯಾವತ್ತು ಆ ತರ ಮಾಡಿಲ್ಲ, ತುಂಬಾ ಸ್ವೀಟ್ ಹಂಗ ನಮ್ಗೆ ನೆಡೆಸ್ಕೊಟ್ಟಿದ್ದಾರೆ. ಆಮೇಲೆ ಧನಂಜಯ ಅಣ್ಣನ ಬಗ್ಗೆ ಹೇಳಲೇಬೇಕು, ಈಗ ತಾನೇ ಅಣ್ಣ ಹೇಳ್ಬೇಕಾದ್ರೆ ಪೃಥ್ವಿ ಅಂತ ಹೆಸರು ಕರೆದು ಹೇಳ್ಬೋದಿತ್ತು, ಅಥವಾ ತನು ಅಂತ ಕರೆದು ಹೇಳ್ಬೋದಿತ್ತು. ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರು ನಮ್ ತಮ್ಮ ನನ್ನ ತಂಗಿ ಅಂತ ಅಂದ್ರು, ಐ ಥಿಂಕ್ ಅವ್ರ ಮನಸ್ಸಲ್ಲಿ ನಮಗೆ ಆಗ ಜಾಗ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಿಲನ ಪ್ರಕಾಶ್ ಸರ್ ಬಗ್ಗೆ ಹೇಳಿದ್ರು ಸರ್, ನಮ್ ತಂದೆ ತಾಯಿಗೆ ತುಂಬಾ ಮೋಸ್ಟ್ ಫೇವ್ರೆಟ್ ಸಿನಿಮಾ ಸರ್ ಮಿಲನ, ನಮ್ ತಾಯಿ ಹೇಳ್ ಕಳಿಸಿದ್ರು ಸರ್ ಸಿಕ್ಕರೆ ಹೇಳು ಅಂತ, ಅದಕ್ಕೆ ಥ್ಯಾಂಕ್ ಯು ಸರ್. ಆಮೇಲೆ ಮೋಕ್ಷ ಅವರಾಗಿರ್ಬೋದು, ಅಭಿ ಅವರಾಗಿರ್ಬೋದು, ಅಂದ್ರೆ ಇಡೀ ಸಿನಿಮಾ ನಾವು ಮಾಡ್ತಾ ಮಾಡ್ತಾ ಒಂದು ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿ, ಒಂದು ಕಸಿನ್ಸ್ ಎಲ್ಲ ಜೊತೆಗೆ ಸೇರಿ ಮಾಡಿರುವಂತ ಒಂದು ಸಿನಿಮಾ ತರ ಅನ್ಸುತ್ತೆ, ಅಷ್ಟು ಬಾಂಡಿಂಗ್ ಬೆಳ್ಕೊಂಡಿತ್ತು. ಇನ್ನು ರಮೇಶ್ ಸರ್ ಬಗ್ಗೆ ಹೇಳಲೇಬೇಕು, ಸರ್ ಜೊತೆ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು, ಅವ್ರ ವಾಯ್ಸು ಅವ್ರ ಗೆಟಪ್ ಎಲ್ಲ ನೋಡಿದಾಗ, ಬಟ್ ತುಂಬಾ ಸ್ವೀಟ್ ಆಗಿ ತುಂಬಾ ಹಂಬಲ ನಮ್ಮನ್ನೆಲ್ಲ ಮಾತಾಡಿಸಿದ್ರು. ಥ್ಯಾಂಕ್ ಯು ಸರ್, ಲವ್ ಯು ಸರ್.
ಸೊ ಇಡೀ ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಗಿರೋ ನಾವು ಇಷ್ಟು ದಿವಸ ಮಾಡಿರುವಂತಹ ಶೂಟಿಂಗ್ ಅಂದ್ರೆ ಕಳೆದಂತಹ ಸಮಯಗಳು ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಸರ್ ನಮಗ ಒಂದು ವರ್ಕ್ಶಾಪ್ ಅಂತ ಕರೆದಿದ್ರು ಒಂದು ಹೋಟೆಲ್ ಅಲ್ಲಿ ಒಂದು ದೊಡ್ಡ ಇದು ಹಾಲ್ ಬುಕ್ ಮಾಡಿ ಅಲ್ಲೂ ಫಸ್ಟ್ ಟೈಮ್ ನಾನು ಮತ್ತೆ ನನ್ನ ಅಕ್ಕನ ಪಾತ್ರ ಮಾಡ್ತಾ ಇದ್ದಾರೆ ತನುಜ ಅಂತ ಅವರು ನಾವು ಕೂತಿದ್ವಿ. ಅವ್ರ ಆಡಿಷನ್ ಅಂದ್ರೆ ಹೊಸಬ್ರು ಅಷ್ಟೇ ಅಲ್ವಾ, ಹೊಸಬ್ರಿಗೆ ಇದು ವರ್ಕ್ಶಾಪ್ ಇರುತ್ತೆ ಅಂತ ಇದ್ದೆ. ಹಿಂಗ್ ನೋಡ್ತಾ ಇದ್ರೆ ಧನಂಜಯ ಅಣ್ಣ ಬಂದ್ರು. ಫಸ್ಟ್ ಟೈಮ್ ಧನಂಜಯನಿಗೆ ಮೀಟ್ ಮಾಡೋದು, ಹೇಣ ಅಂತ ಸ್ವಲ್ಪ ಇರುತ್ತವ ಅಂದ್ರೆ ಸರ್ ಸ್ಟಾರ್ ಸ್ಟಾರ್ನ ಮಾತಾಡ್ಸ್ಬೇಕಿರೋ ಒಂದು ಭಯ ಇರುತ್ತೆ. ಬಟ್ ಅಣ್ಣ ನಮ್ಮನ್ನ ಮಾತಾಡ್ಸಿದ ರೀತಿ, ಅಣ್ಣ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ರೀತಿ, ಅಣ್ಣ ಜೊತೆ ಇದ್ರೆ ನಾವು ಯಾವತ್ತೂ ಒಬ್ಬ ಸ್ಟಾರ್ ಜೊತೆ ಇದ್ದೀನಿ ಅಂತ ಅನ್ಸಲ್ಲ. ನಮ್ಮವರು ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮಗೆ ನಮ್ಗೆ ಸ್ವಂತ ಅಣ್ಣನ ಜೊತೆ ಇದ್ದೀನಿ ಅನ್ನೋ ತರ ಫೀಲ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಡೀ ಕೋಟಿ ಸಿನಿಮಾದಲ್ಲೇ ನಾನ್ ಆಕ್ಟ್ ಮಾಡಿರೋದು, ಈ ಟೀಮಲ್ಲೇ ಈ ಒಂದು ಫ್ಯಾಮಿಲಿಯಲ್ಲಿ ನಾನು ಒಬ್ಬ ಮೆಂಬರ್ ಆಗಿರೋದು ನನಗೆ ತುಂಬಾ ಖುಷಿ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮೀಡಿಯಾದವರಿಗೆ ಮೊದಲೇದಾಗಿ ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ಜನ ಬಂದಿದ್ದೀರಾ. ನಿಮ್ ಸಪೋರ್ಟ್ ಇಡೀ ಸಿನಿಮಾ ಮುಗಿಯೋವರೆಗೂ ಸದಕಾಲಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅನ್ಸುತ್ತೆ ಸೊ ಹಂಗೆ ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ. ಅಂದ್ರೆ ಕಾಮನ್ ಮ್ಯಾನ್ ರೆಪ್ರೆಸೆಂಟ್ ಮಾಡೋದು ಯಾವಾಗ್ಲೂ ಚಂದ. ಅಂಡ್ ನಮ್ಮ ಬದುಕೆ ಇರುತ್ತೆ ಅದರಲ್ಲಿ. ಈಗ ನನ್ನ ತಮ್ಮ ತಂಗಿ ಅಮ್ಮ ಆಮೇಲೆ ನಾವೆಲ್ಲರೂ ಫ್ಯಾಮಿಲಿಗೋಸ್ಕರನೇ ಹೊಡೆದಾಡ್ತಿರ್ತೀವಲ್ವಾ. ನಾವೊಂದು ಮನೆ ಮಾಡ್ಕೋಬೇಕು, ನಮ್ದೊಂದು ಕುಟುಂಬ ನಾವು ಚೆನ್ನಾಗಿ ನೋಡ್ಕೋಬೇಕು, ಅದು ಎಷ್ಟೋ ಏನೋ ಕನ್ಸ್ಟ್ರೈಂಟ್ಸ್ ಮಧ್ಯೆ ಹೊಡೆದಾಡ್ತಿರ್ತೀವಿ. ಯಾವುದು ಅಷ್ಟು ಈಸಿ ಅಲ್ಲ ಲೈಫ್. ಸೊ ಡೆಫಿನೆಟ್ಲಿ ಸಿನಿಮಾ ಈಸ್ ಆಲ್ಸೋ ರಿಫ್ಲೆಕ್ಷನ್ ಆಫ್ ಲೈಫ್, ಅಲ್ಲೂ ಅದೇ ಇರೋಕ್ ಸಾಧ್ಯ. ಹಂಗಾಗಿ ಆ ತರದ ಕತೆಗಳು ಹಂಗಿರುತ್ತೆ. ಡೆಫಿನೆಟ್ಲಿ ಚಾಲೆಂಜಿಂಗ್. ನಿಮ್ಗೆ ಸಿ ಈಗ ಒಂದು ಡಾಲಿ ಅಂತ ಮಾಡಿದಾಗ ಅಥವಾ ಸೀನಾ ಅಂತ ಮಾಡಿದಾಗ ನಾನು ಹೇಳಿದೆ ನಂದೇ ಪಾತ್ರಗಳದ್ದು ಲಿಸ್ಟೇ ಇದೆ ನಂದು. ನನ್ನ ಎಲ್ಲ ಹೆಸರಲ್ಲೂ ಕರೀತಾರೆ, ಮಿಠಾಯಿ ಸೂರಿ ಅಂತಲೂ ಕರೀತಾರೆ ಎಷ್ಟೊಂದು ಜನ. ಸೊ ಒಂದು ಮ್ಯಾನರಿಸಮ್ ಇಟ್ಕೊಂಡು ಒಂದು ಈ ಎಕ್ಸೆಂಟ್ರಿಕ್ ಪಾತ್ರಗಳನ್ನ ಆಕ್ಚುಲಿ ತುಂಬಾ ಈಸಿಯಾಗಿ ಮಾಡ್ಬೋದು ನನಗೆ ಆಸ್ ಅನ್ ಆಕ್ಟರ್. ತುಂಬಾ ಸಿಂಪಲ್ ಆಗಿ ಆಕ್ಟ್ ಮಾಡೋದಿದೆಯಲ್ಲ, ಒಬ್ಬ ಆರಾಮಾಗಿ ಇರೋದಿದೆಯಲ್ಲ, ಅದು ತುಂಬಾ ಕಷ್ಟ. ಹಂಗಾಗಿ ಡೆಫಿನೆಟ್ಲಿ ತುಂಬಾ ಸಿಂಪಲ್ ಪಾತ್ರಗಳೇ ಚಾಲೆಂಜಿಂಗ್. ನಿಮ್ಗೆ ರತ್ನಾಕರ್ಗೂ ಕೋಟಿಗೂ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಇಬ್ರು ಕಾಮನ್ ಮ್ಯಾನೇ, ಬಟ್ ಅಲ್ಲಿ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ತರ ಚಾಲೆಂಜ್ ಇದೆಯಲ್ಲ, ಅದು ಕಷ್ಟ ಯಾವಾಗ್ಲು. ಅದಕ್ಕೆ ನಾವು ಐ ಥಿಂಕ್ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಪರಮ್ಗೆ ಮತ್ತೆ ನಮ್ಮ ಚಿತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೊಂದು ಸರಿ ಅವ್ರು ಇಡೀ ಸಿನಿಮಾದಲ್ಲಿ ಪಾತ್ರದಿಂದ ಆಚೆ ಹೋಗಕ್ ಬಿಟ್ಟೇ ಇಲ್ಲ. ಎಷ್ಟೊಂದು ಸೀನ್ಗಳಲ್ಲಿ ಸೆಟ್ಟಲ್ಲಿ ಅವ್ರು ಬಂದು ಇದಲ್ಲ ಅಂತ ಕ್ಯಾರೆಕ್ಟರ್ ಟ್ರೈಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ಇಡೀ ಬಿಹೇವಿಯರೇ ಚೇಂಜ್ ಆಗೋಗಿರುತ್ತೆ. ನಾವು ಇಡೀ ಸೀನ್ಗೆ ನನ್ನ ಅಪ್ರೋಚೇ ಚೇಂಜ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಅಷ್ಟು ಡೀಟೇಲ್ ಆಗಿ ಪಾತ್ರನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್. ಇಲ್ಲಾಂದ್ರೆ ಪ್ರತಿ ಸಿನಿಮಾದಲ್ಲೂ ಮತ್ತೆ ನಾನು ಅದೇ ಮಾಡ್ತಿರ್ತೀನಿ ಬಿಟ್ರೆ ಯಾವುದೇ ಡಿಫ್ರೆನ್ಸ್ ಕಾಣಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಈ ತರ ತುಂಬಾ ಸಿಂಪಲ್ ಪಾತ್ರಗಳು ಮಾಡೋದು. ಬರೋ ಈ ಕಡೆ